ನೀವೆಲ್ಲರೂ ಸಂಬಂಧಿಕರಗಳ ಮನೆಗೆ ಅಥವಾ ಸ್ನೇಹಿತರನ್ನ ನೋಡ್ಲಿಕ್ಕೆ ಹೋಗುವಂತ ಸಮಯದಲ್ಲಿ ನೀವೇನ್ ಮಾಡ್ತೀರಾ? ಈ ಕಾಲದ ಬೇಡ, ಒಂದ್ 5 ವರ್ಷ 10 ವರ್ಷ ಹಿಂದಕ್ಕೆ ಹೋದ್ರೆ ಈ ಕಾಲದಲ್ಲಿ ಅವೆಲ್ಲ ಕಲ್ಚರು ಬಿದ್ದು ಹೋಗ್ಬಿಟ್ಟಿದೆ. ನಾವ್ ಹೆಂಗಿರ್ತೀವಿ ಹಂಗಂಗೆ ಹೋಗ್ತಾ ಇರ್ತೀವಿ. ಏನ್ ಮಾಡ್ತೀವಿ ಸಂಬಂಧಿಕರ ಮನೆಗೆ ಹೋಗ್ಬೇಕು ಅಂದ್ರೆ? ಹಾಗೆ ಬರೀ ಕೈಲಿ ಹೋಗ್ತೀವ? ಹಣ್ಣು ಹಂಪಲ ತಿಂಡಿಗಳು ಅವೆಲ್ಲ ತೆಗೆದುಕೊಂಡು ನಾವು ಹೋಗ್ತೀವಿ. ಯಾಕೆ? ಅದು ಅವ್ರ ಮೇಲಿರೋಂಥ ಪ್ರೀತಿ, ಬರೀ ಕೈಲಿ ಹೋಗ್ಬಾರ್ದು ಅನ್ನೋಂಥ ಒಂದಿದು. ಏನಾದರೂ ವಾಡಿಕೆ ನಾವೇನಾದರೂ ತೆಗೆದುಕೊಂಡು ಹೋಗ್ಬೇಕು ಅಂದ್ರೆ. ಹಾಗೆಯೇ ದೇವರು ಈ ದಿನ ನಮ್ಮ ಸಂಗಡ ಮಾತನಾಡ್ತಾ ಇರೋದಿಲ್ಲ ಅಂದರೆ, ನಿನ್ನ ಕೈಯಲ್ಲಿ ಏನಿದೆ? ಯಾರ ಕೈಯಲ್ಲಿ? ನಮ್ಮ ಕೈಯಲ್ಲಿ ಏನಿದೆ ಅಂತ ಅದನ್ನು ದೇವ್ರು ಕೇಳ್ತಾ ಇದ್ದಾರೆ. ಈಗ ನಾವು ವಾಕ್ಯ ಭಾಗ ನೋಡೋಣ. ಸೌಲನು ಇಸ್ರಾಯೇಲರೆಲ್ಲ ಏನು ಮಾಡಿರ್ತಾರೆ, ದೇವ್ರ ಹತ್ರ ಹೋಗಿ ನಮಗೊಬ್ಬ ರಾಜನನ್ನ ಕೊಡು ಅಂತ ಹೇಳಿ ಸಮುವೇಲನ ಹತ್ರ ಕೇಳ್ಕೊಳ್ತಾ ಇರ್ತಾರೆ. ಸಮುವೇಲನ್ನು ದೇವ್ರ ಹತ್ರ ಮೊರೆ ಇಡ್ತಾರೆ. ದೇವ್ರು ಹೇಳ್ತಾರೆ, ಅವರು ನಿನ್ನನ್ನಲ್ಲ ನನ್ನನ್ನೇ ಅವರ ರಾಜನಾಗಿ ಇರುವುದು ಬೇಡ ಅಂತ ಹೇಳಿ ತಳ್ಳಿ ಬಿಡ್ತಾ ಇದ್ದಾರೆ. ಅದರಿಂದ ಅವರಿಗೆ ಬೇಕಾದಂಥ ಒಬ್ಬ ಅರಸನನ್ನ ನಾನು ಕಳಿಸ್ಕೊಡ್ತೇನೆ, ನೀನು ಅದನ್ನ ರಾಜನಾಗಿ ಅಭಿಷೇಕ ಮಾಡು ಅಂತ ದೇವ್ರೇನ್ ಮಾಡ್ತಾರೆ, ತಿಳಿಸ್ತಾರೆ. ತಿಳಿಸುವಂತ ಸಮಯದಲ್ಲಿ ಈಗ ವ್ಯಕ್ತಿ ಸಮುವೇಲನ ಬಳಿಗೆ ಬರ್ಬೇಕು. ಯಾರು? ರಾಜನಾಗಿ ಆಯ್ಕೆ ಮಾಡಲ್ಪಟ್ಟಂತ ವ್ಯಕ್ತಿ ಸಮುವೇಲನ ಬಳಿಗೆ ಬರಬೇಕು. ಈಗ ವ್ಯಕ್ತಿ ಮನೇಲಿ ಏನಾಗಿದೆ, ಆತನ ತಂದೆಯ ಕತ್ತೆಗಳು ಮೇಯಲಿಕ್ಕೆ ಬಿಟ್ಟಂತ ಕತ್ತೆಗಳು ವಾಪಸ್ ಬಂದಿಲ್ಲ, ಕತ್ತೆಗಳನ್ನ ಹುಡುಕುವಂತ ಕೆಲಸ ಪ್ರಾರಂಭವಾಗಿದೆ. ಈಗ ಕೀಶನ್ ಏನ್ ಮಾಡ್ತಾನೆ, ತನ್ನ ಮಗನಾದ ಸೌಲನಿಗೆ ಕರೆದು ಕತ್ತೆಗಳು ಕಾಣಿಸ್ತಾ ಇಲ್ಲ, ನೀನು ಹೋಗಿ ಅವುಗಳನ್ನ ಹುಡುಕಿಕೊಂಡು ಬಾ ಅಂತ. ಈಗ ನಾವು ಏನ್ ಅನ್ಕೊಳ್ತೀವಿ, ಊರಿಂದ ಆಚೆ ಮೇಯುವಂತ ಕತ್ತೆಗಳನ್ನ ನೋಡಿ ಅದೇನು ಅಷ್ಟೊಂದು ಬೆಲೆಯುಳ್ಳದಲ್ಲ. ಇಸ್ರಾಯೇಲರಿಗೆ ಅದು ಬಹು ಬೆಲೆಯುಳ್ಳದು. ಈಗ ನಮ್ಮ ಮನೆಗಳಲ್ಲಿ ಬೈಕು ಕಾರ್ಗಳಿದ್ರೆ ನಾವು ಅದಕ್ಕೆ ಎಷ್ಟು ಬೆಲೆ ಕೊಡ್ತೀವಲ್ವಾ, ಅದಕ್ಕಷ್ಟೇ ಬೆಲೆ ಆ ಕಾಲದಲ್ಲಿ ಕತ್ತೆಗಳಿಗಿತ್ತು. ಭಾರವನ್ನು ಹೊರುವುದಕ್ಕೂ, ಅವರು ಒಂದೂರಿಂದ ಇನ್ನೊಂದೂರಿಗೆ ಹೋಗುವುದಕ್ಕೂ ಕತ್ತೆಗಳು ಬಹಳ ಅವಶ್ಯವಾಗಿತ್ತು. ಹಾಗಾಗಿ ಕತ್ತೆಗಳನ್ನ ಹುಡುಕುವುದಕ್ಕೆ ಸೌಲನು ಹೋಗ್ತಾನೆ. ಸೌಲನು ಹೋಗಿ ಆತನ ಆಳನ್ನ ಕರೆದುಕೊಂಡು ಸೌಲನು ಹೋಗುವಂತ ಸಮಯದಲ್ಲಿ ಎಲ್ಲಾ ಕಡೆ ಸುತ್ತಾಡ್ತಾರೆ. ಸುತ್ತಾಡಿ ಸುತ್ತಾಡಿ ಸಾಕಾಗಿ ಆ ಕತ್ತೆಗಳು ಸಿಕ್ಕದೇ ಇಲ್ಲ. ಸಿಕ್ಕದೇ ಇರೋಂಥ ಸಮಯದಲ್ಲಿ ಆಗ ಸೌಲ ಅಂತಾನೆ, ನಮ್ಮ ತಂದೆ ಕತ್ತೆಗಳ ಚಿಂತೆಯನ್ನು ಬಿಟ್ಟು ನಮ್ಮ ಚಿಂತೆಯಲ್ಲಿ ಇರ್ತಾನೆ, ನಾವೇನ್ ಮಾಡೋಣ ಮನೆಗೆ ಹೋಗೋಣ ಅಂತ ಹೇಳಿ ಹಾಳಿಗೆ ಹೇಳಂತ ಸಮಯದಲ್ಲಿ ಆಗ ಹಾಳು ಒಂದು ಮಾತನ್ನ ಹೇಳ್ತಾನೆ. ಏನಂತ ಅಂದ್ರೆ, ಈ ಪಟ್ಟಣದಲ್ಲಿ ಗೌರವಸ್ಥನಾದಂತ ಒಬ್ಬ ಪ್ರವಾದಿ ಇರ್ತಾನೆ, ಅವನು ಹೇಳುವಂತ ಎಲ್ಲಾ ಮಾತುಗಳು ನೆರವೇರ್ತವೆ, ನಾವು ಆತನ ಬಳಿಗೆ ಹೋಗಿ ವಿಚಾರಿಸೋಣ ಅಂತ. ಆ ಸಮಯದಲ್ಲಿ ಸೌಲನು ಹೇಳುವಂತ ಮಾತು 1 ಸಮುವೇಲ 9:6-7 ನೋಡ್ರಿ. 1 ಸಮುವೇಲ ಸೌಲನಿಗೆ ಏನ್ ಚಿಂತೆ, ಪ್ರವಾದಿಯಾದ ಸಮುವೇಲನನ್ನ ಭೇಟಿಯಾಗ್ಬೇಕು ಅಂದ್ರೆ ನಾವೇನಾದ್ರೂ ತೆಗೆದುಕೊಂಡು ಹೋಗ್ಬೇಕು. ಬರೀ ಕೈಲಿ ಹೋಗಿ ಹೇಗ್ ಭೇಟಿಯಾಗೋದು? ಆಹಾರ ಸಾಮಗ್ರಿ ಕೊಡೋಣ ಅಂದ್ರೆ ಆಹಾರ ಸಾಮಗ್ರಿಗಳು ಇಲ್ಲ, ನನ್ನ ಹತ್ರ ಯಾವುದೇ ರೀತಿಯಾದಂತ ಏನು ಇಲ್ಲದೆ ಇರೋಂಥ ಸಮಯದಲ್ಲಿ ಹೇಗೆ ಭೇಟಿಯಾಗೋದು ಅಂತ ಹೇಳಂತ ಸಮಯದಲ್ಲಿ ಹಾಡು ಹೇಳ್ತಾ ಇದ್ದಾನೆ, ನನ್ನ ಹತ್ರ ಒಂದು ಪಾವಲಿ ಇದೆ ಅಂತ. ಯಾಕೆ ಆ ನೇಮಕ ಅಂತ ಅಂದ್ರೆ, ಇಸ್ರಾಯೇಲರಿಗೆ ನಾಯಕನಾಗಿ ಅಥವಾ ಪ್ರವಾದಿಗಳಾಗಿ ದರ್ಶಿಗಳಾಗಿ ಯಾಜಕರಾಗಿ ನೇಮಕ ಮಾಡಲ್ಪಟ್ಟವ್ರು ಏನ್ ಮಾಡ್ಬೇಕಾಗಿತ್ತು, ದೇವರನ್ನ ಸ್ತುತಿ ಮಾಡ್ಬೇಕಾಯ್ತು, ಆರಾಧನೆ ಮಾಡ್ಬೇಕಾಯ್ತು, ಇಸ್ರಾಯೇಲರಿಗೆ ಇಸ್ರಾಯೇಲರಿಗೋಸ್ಕರ ಯಜ್ಞಗಳನ್ನ ಸಮರ್ಪಿಸಬೇಕಾಗಿತ್ತು. ಹೀಗೆ ದೇವರ ಕೆಲಸಗಳಲ್ಲಿ ಅವರು ತೊಡಗಿಕೊಳ್ಬೇಕಾಗಿತ್ತೆ ಹೊರತು ಅವರು ಸ್ವಂತವಾಗಿ ಏನು ದುಡಿಮೆಯನ್ನ ಮಾಡಿ ಕಟ್ಟಿಕೊಳ್ಳುವ ಹಾಗೆ ಇರಲಿಲ್ಲ. ಆದ್ರಿಂದ ಈಗ ಸೌಲನಿಗೆ ಚಿಂತೆ, ಈಗ ದೇವ್ರ ನೇಮಕ ಏನು, ನೀವು ಆತನನ್ನ ಸಾಕ್ಬೇಕು ಅಂತ. ಅದ್ರಿಂದ ನಾವು ಬರೀ ಕೈಯಲ್ಲಿ ಹೋಗಿ ಆತನನ್ನ ಹೇಗ್ ಭೇಟಿಯಾಗದು ಅಂತ. ಆಗ ಹಾಳು ಹೇಳಿದ ಹಾಗೆ ಒಂದು ಪಾವಲಿಯನ್ನ ತೆಗೆದುಕೊಂಡು ಅವ್ರು ಹೋಗ್ತಾರೆ. ಈಗ ಮತ್ತೆ ಇನ್ನೊಬ್ಬ ರಾಜನ ಬಗ್ಗೆ ನಾವು ನೋಡೋದಾದ್ರೆ, ಯರೋಬಾಮನು ಅಂತ. ಈ ಯರೋಬಾಮನು ಸಲೋಮನ ತರುವಾಯ ಆತನು ರಾಜನಾಗಿ ಆಳ್ವಿಕೆನ ಮಾಡ್ತಾನೆ. ರಾಜನಾಗಿ ಆಳ್ವಿಕೆ ಮಾಡಂತ ಸಮಯದಲ್ಲಿ ಆತನೊಬ್ಬ ಸಾಮಾನ್ಯ ಮೇಸ್ತ್ರಿಯಾಗಿದ್ದಂತ ಯರೋಬಾಮನಿಗೆ ಅಬಿಯಾ ಎನ್ನುವಂತ ಒಬ್ಬ ಪ್ರವಾದಿ ದೇವರಿಂದ ಕೊಡಲ್ಪಟ್ಟಂತ ದೈವೋಕ್ತಿಗಳನ್ನ ಹೊತ್ತುಕೊಂಡು ಬಂದು ಒಂದು ಬಟ್ಟೆಯನ್ನ 12 ತುಂಡು ಮಾಡಿ ಅದರಲ್ಲಿ 10 ತುಂಡನ್ನ ಯರೋಬಾಮನಿಗೆ ಕೊಟ್ಟು, ಇಸ್ರಾಯೇಲರ ದೇವರಾದಂತ ಯೆಹೋವನು ಈಗನ್ನುತ್ತಾನೆ, ನೀನು 10 ಕುಲಗಳಿಗೆ ರಾಜನಾಗುವಿ ಅಂತ ಹೇಳಿ ಆತನನ್ನ ಎಣ್ಣೆ ಕುಪ್ಪಿಯಿಂದ ಆತನನ್ನು ಅಭಿಷೇಕ ಮಾಡಿ ಓಡಿ ಹೋಗ್ತಾನೆ. ಈಗ ಯರೋಬಾಮನು ಕಾಲದ ನಂತರ ರಾಜನಾಗ್ತಾನೆ. ರಾಜನಾಗಿ 10 ಕುಲಗಳನ್ನು ಆಳ್ವಿಕೆ ಮಾಡ್ತಾನೆ.
ಮತ್ತು ಇನ್ನ ಎರಡು ಕುಲಗಳು, ಯಹೂದ ಕುಲ ಮತ್ತು ಬೆನ್ಯಾಮಿನ್ ಕುಲ, ಅವು ಯಹೂದದ ಸುಪರ್ತಿಯಲ್ಲೇ ಉಳಿದುಕೊಳ್ತವೆ. ಈ ರಾಜನಾದಂಥವನ್ ಏನ್ ಮಾಡ್ತಾನೆ, ದೇವರ ಆಜ್ಞೆಗಳಿಗೆ ಒಳಪಡದೆ ಆತನೇ ಇಸ್ರಾಯೇಲರಲ್ಲಿ ಮೊದಲನೇ ವಿಗ್ರಹಾರಾಧನೆಯನ್ನ ಮಾಡುವುದಕ್ಕೆ ದೇಶವನ್ನ ಪ್ರೇರೇಪಿಸಿದಂತ ರಾಜ. ಆತನೇನ್ ಮಾಡ್ತಾನೆ, ಎರಡು ಬಂಗಾರದ ಬಸವಗಳನ್ನ ಮಾಡ್ತಾರೆ. ಹಾಗಾದ್ರೆ ಮೊದಲು ಬಂಗಾರದ ಬಸವನ್ನ ಮಾಡಿದವರು ಯಾರು? ಆರೋನ್. ಹಲ್ಲೆಲೂಯಾ. ಆರೋನ್ ಏನ್ ಮಾಡ್ತಾನೆ, ಇಸ್ರಾಯೇಲರು ನಮ್ಮ ಮುಂದೆ ಹೋಗತಕ್ಕ ದೇವರನ್ನ ನಮ್ಗೆ ಮಾಡಿಕೊಡು, ಮೋಶೆ ಏನಾದನೋ ನಮಗೆ ಗೊತ್ತಿಲ್ಲ ಅಂತ ಹೇಳಂತ ಸಮಯದಲ್ಲಿ ಅವನೇನ್ ಮಾಡ್ತಾನೆ, ಎಲ್ಲರ ಹತ್ರ ಚಿನ್ನಗಳನ್ನ ಹೀಸಿ ಆತನು ಬಂಗಾರದ ಬಸವನನ್ನ ಮಾಡಿ ಇಗೋ ಇದೇ ನಿಮ್ಮ ದೇವರು ಅಂತ ಹೇಳ್ತಾನೆ. ಆ ಪಾಪದ ನಿಮಿತ್ತವಾಗಿ ಇಸ್ರಾಯೇಲರಲ್ಲಿ ಏನಾಯ್ತು, ದೊಡ್ಡ ಸಂಹಾರನೇ ನಡೀತು. ಈಗ ಅದೇ ಪಾಪದ ಕಾರ್ಯವನ್ನ ಯಾರು ಮಾಡ್ತಾ ಇದ್ದಾರೆ, ಯರೋಬಾಮನು ಮಾಡ್ತಾ ಇದ್ದಾನೆ. ಆತನೆರಡು ಬಂಗಾರದ ಬಸವಗಳನ್ನ ಮಾಡಿ ಈಗೋ ಇದೇ ನಿಮ್ಮ ದೇವರು, ನೀವು ಯೆರೂಸಲೇಮ್ ಹೋಗ್ಬೇಕಾಗಿಲ್ಲ, ಯಾವ ಜಾತ್ರೆಯನ್ನು ಮಾಡ್ಬೇಕಾಗಿಲ್ಲ, ಇಲ್ಲೇ ಬಸವನನ್ನ ನೀವು ಪೂಜೆ ಮಾಡಿ, ಇದೇ ಯಹೋವ ದೇವರಿಗೆ ಸರಿಸಮೂಹ ದೇವರು ಅಂತ ಹೇಳಿ ಜನರನ್ನ ಪ್ರೇರೇಪಿಸ್ತಾರೆ. ಇದರ ಇದಕ್ಕಾಗಿ ದೇವರೇನ್ ಮಾಡ್ತಾರೆ, ಆತನನ್ನ ಅನೇಕ ಶಾಪಗಳನ್ನ ನುಡಿಸ್ತಾರೆ. ಆ ನುಡಿಸುವಂತ ಸಮಯದಲ್ಲಿ ಆತನ ಒಬ್ಬನೇ ಮಗನಾದಂತ ಅಬೀಯನು ಆತನು ಅಸ್ವಸ್ಥನಾಗ್ತಾನೆ. ಅಸ್ವಸ್ಥನಾದಂತ ಸಮಯದಲ್ಲಿ ದೇವರೇನ್ ಮಾಡ್ತಾರೆ, ಇದು ಯರೋಬಾಮ ಏನ್ ಮಾಡ್ತಾನೆ, ತನ್ನ ಹೆಂಡತಿಗೆ ಒಂದು ಮಾತನ್ನ ಹೇಳ್ತಾನೆ. ಓದಿ, ಒಂದು ಅರಸು 14:1-3. ಒಂದು ಅರಸು 14, ನಾನು ಮೊದಲು ಪ್ರವಾದಿ ರಾಜನಾಗ್ತೇನೆ ಅಂತ ಮೊದಲು ಹೇಳಿದಂತ ಪ್ರವಾದಿಯಾದ ಅಹಿಯನ ಬಳಿಗೆ ಹೋಗು. ನೀನು ಹೋಗ್ಬೇಕಾದ್ರೆ ಏನ್ ಮಾಡು, ಬರೀ ಕೈಯಲ್ಲಿ ಹೋಗ್ಬೇಡ, 10 ರೊಟ್ಟಿ ಮಿಠಾಯಿ ಒಂದು ಕುಪ್ಪಿ ಜೇನುತುಪ್ಪವನ್ನ ತೆಗೆದುಕೊಂಡು ಹೋಗು, ಮಗನ ವಿಷಯದಲ್ಲಿ ಆತನು ಏನಾಗುವುದು ಅಂತ ತಿಳಿಸುವನು ಅಂತ ಅಲ್ಲಿ ವಾಕ್ಯ ಹೇಳುತ್ತೆ. ಹಾಲೆಲೂಯಾ. ಮತ್ತೆ ಹಾಗೆ ಪ್ರವಾದಿಯಾದಂತ ಎಲೀಷನ ಬೆಳಿಗ್ಗೆ ಸಹಿತವಾಗಿ ಒಬ್ಬ ವ್ಯಕ್ತಿ ಬರ್ತಾನೆ. 2:44 ನೋಡ್ರಿ, ಇದೆಲ್ಲ ನಾವು ನೋಡ್ತಾ ಇದೀವಿ. ಏನು, ಪ್ರವಾದಿಯನ್ನ ಭೇಟಿಯಾಗತಕ್ಕ ರಾಜನಿರ್ಬೋದು ಅಥವಾ ರಾಜನಾಗತಕ್ಕವನಿರ್ಬೋದು ಅಥವಾ ಸಾಮಾನ್ಯ ಮನುಷ್ಯನಿರ್ಬೋದು, ಅವರೆಲ್ಲ ಏನ್ ಮಾಡ್ತಾ ಇದಾರೆ, ಬರೀ ಕೈಲಿ ಬಂದು ಪ್ರವಾದಿಯನ್ನ ಭೇಟಿಯಾಗುವುದಕ್ಕಿಂತ ಮುಂಚಿತವಾಗಿ ಅವ್ರೇನ್ ಮಾಡ್ತಾ ಇದಾರೆ, ನಾವು ಪ್ರವಾದಿಯನ್ನ ಭೇಟಿಯಾಗಬೇಕು, ಅದರಿಂದ ಏನಾದ್ರೂ ತೆಗೆದುಕೊಂಡು ಹೋಗೋಣ ಅನ್ನುವಂತ ಮನಸ್ಥಿತಿಯಲ್ಲಿ ಹೋಗಲಿಕ್ಕೆ ಬೇಕಾದಂತ ಸಕಲ ಸಿದ್ಧತೆಯನ್ನ ಮಾಡಿಕೊಂಡು ಅವ್ರು ಹೋಗ್ತಾ ಇದಾರೆ. ಹಾಲೆಲೂಯಾ. ಹಾಗಂತ ನೀವು ನೆನೆಸ್ಕೊಳ್ಬಹುದು, ಈಗ ಪಾಸ್ಟ್ರಮ್ಮ ನಮ್ಗೂ ಏನೇನಾದ್ರೂ ತಗೊಂಡ್ ಬನ್ನಿ ಅಂತ ಹೇಳ್ತಾರೆ ಅಂತ. ಹಾಲೆಲೂಯಾ. ಆದ್ರೆ ನಾನಂತೂ ಕೇಳಲ್ಲ, ಆದ್ರೆ ದೇವ್ರು ಏನ್ ಹೇಳ್ತಾರೆ ಅಂದ್ರೆ, ನನ್ನನ್ನ ಸಂಧಿಸಲು ಬರುವ ನೀವು, ನಿಮ್ಮ ಕೈಯಲ್ಲಿ ಏನಿದೆ? ಹಾಲೆಲೂಯಾ. ಯಾರನ್ನ ಸಂಧಿಸ್ಲಿಕ್ಕೆ ಬಂದಿದ್ದೀರಿ ನೀವು? ದೇವರನ್ನ ಸಂಧಿಸ್ಲಿಕ್ಕೆ ಬಂದಿದ್ದೀರಿ. ನಿಮ್ಮ ಕೈಯಲ್ಲಿ ಏನಿದೆ ಅಂತ ದೇವರು ಕೇಳ್ತಾ ಇದ್ದಾರೆ. ಯಾಕೆಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಸಹಿತವಾಗಿ ಅವ್ರೇನ್ ಮಾಡಿದ್ರು, ಒಂದು ಪಾವಲಿಯನ್ನ ತೆಗೆದುಕೊಂಡು ಹೋದ್ರು, ಮಿಠಾಯಿಗಳನ್ನ ರೊಟ್ಟಿಗಳನ್ನ ತೆಗೆದುಕೊಂಡು ಹೋದ್ರು, ಜವೆ ಗೋಧಿಗಳನ್ನ ತಗೊಂಡು ಹೋದ್ರು, ಪ್ರಥಮ ಫಲವಾದಂತ ತೆನೆಗಳನ್ನ ತೆಗೆದುಕೊಂಡು ಹೋದ್ರು. ಆದ್ರೆ ನನ್ನನ್ನ ನಿಮ್ಮನ್ನ ಸಂಧಿಸಲು ಬರುವಂತ ಯೇಸು ಕ್ರಿಸ್ತನು ನಮ್ಮ ಬಳಿಗೆ ಬರುವಾಗ, ನಾವು ಆತನನ್ನ ಸಂಧಿಸ್ಲಿಕ್ಕೆ ಮೇಘ ವಾಹನ ರೂಢರಾಗಿ ಹೋಗುವಂತ ಸಮಯದಲ್ಲಿ ಆತನು ನಮ್ಮ ಕೈಗಳನ್ನ ನೋಡುವ ಕರ್ತನಾಗಿದ್ದಾನೆ. ಹಾಲೆಲೂಯಾ. ಈಗ ಏನ್ ಮಾಡೋಣ ನಾವು? ಸಣ್ಣ ಟೈಮ್ ಅವ್ರ ಕಜ್ಜಾಯ ತುಂಬಾ ಚೆನ್ನಾಗಿ ಮಾಡ್ತಾರೆ, ಇದೆಲ್ಲ ನಾವು ಒಂದ್ ಮೂಟೆ ಕಜ್ಜಾಯ ಮಾಡ್ಕೊಂಡಿರ್ತಾನೆ, ಫುಲ್ ಪ್ಯಾಕ್ ಮಾಡ್ಕೊಳ್ಳೋಣ, ಅಥವಾ ಸಿದ್ದಮ್ಮ ಅವ್ರ ಹೊಡೆ ರೆಡಿ ಮಾಡ್ಬಿಟ್ಟು ಪ್ಯಾಕ್ ಮಾಡ್ಕೊಳ್ಳೋಣ. ಹಾಲೆಲೂಯಾ. ಯೇಸುಸ್ವಾಮಿಯನ್ನ ಹೇಗೆ ಬರೀ ಕೈಲಿ ಸಂಧಿಸುವುದು ಅಂತ. ಹಾಲೆಲೂಯಾ. ಮೀಕನ ಗ್ರಂಥ 6:6-7 ನೋಡ್ರಿ, ಇಲ್ಲಿ ಮೀಕನ ಗ್ರಂಥದಲ್ಲಿ ಒಂದು ಸುಂದರವಾದ ಮಾತು. ಹಾಲೆಲೂಯಾ. ಭಕ್ತರಾಗಿರುವಂತ ನಾವು ಯಹೋವನ ಸನ್ನಿಧಿಯಲ್ಲಿ ಯಾವ ಕಾಣಿಕೆಯೊಡನೆ ಕಾಣಿಸಿಕೊಳ್ಳಲಿ, ಯಾವುದನ್ನು ಅರ್ಪಿಸಿ ಮಹೋನ್ನತನಾದ ದೇವರ ಸಮ್ಮುಖದಲ್ಲಿ ಅಡ್ಡ ಬೀಳಲಿ ಅಂತ ಭಕ್ತನು ತನಗೆ ತಾನೇ ಪ್ರಶ್ನೆಗಳನ್ನ ಮಾಡಿಕೊಳ್ತಾ ಇರುವಂತದ್ದು. ಅಲ್ಲಿ ಹೇಳುವಂತ ಮಾತು ಏನಂದ್ರೆ, ಹೋಮದ ಪಶುಗಳನ್ನ ತೆಗೆದುಕೊಂಡು ಹೋಗಲು, ಸರ್ವಾಂಗ ಹೋಮ ಮಾಡಬೇಕು, ಕೃತಜ್ಞತಾ ಯಜ್ಞ ಮಾಡಬೇಕು, ಇವೆಲ್ಲ ಅನೇಕ ಯಜ್ಞಗಳು ಇರುವಂತ ಸಮಯದಲ್ಲಿ ಹೋಮದ ಪಶುಗಳು, ಕುರಿಗಳು, ಟಗರುಗಳು, ಮತ್ತು ಅಲ್ಲೇನಾಗ್ಬೇಕಾಯ್ತು, ದೀಪಗಳನ್ನ ಉರಿಸ್ತಾ ಇರ್ಬೇಕು, ಪಾನ ದ್ರವ್ಯ ಅಂತ ಯಜ್ಞ ಅರ್ಪಿಸಬೇಕಾಗಿತ್ತು, ಅದಕ್ಕೋಸ್ಕರ ಲಕ್ಷೋಪಲಕ್ಷ ತೈಲ ಪ್ರವಾಹಗಳನ್ನ ನಾನು ತೆಗೆದುಕೊಂಡು ಹೋದ್ರೆ ದೇವರು ಅದಕ್ಕೆ ಮೆಚ್ತಾನೋ ಅಂತ ಭಕ್ತನೇನ್ ಮಾಡ್ತಾ ಇದ್ದಾನೆ, ಪ್ರಶ್ನೆಯನ್ನ ಮಾಡ್ಕೊಳ್ತಾ ಇದ್ದಾನೆ. ಯಾಕೆ ಅಂದ್ರೆ, ನನ್ನ ಆತ್ಮದ ಪಾಪಕ್ಕಾಗಿ ನನ್ನ ಗರ್ಭಫಲವನ್ನು ಸಲ್ಲಿಸಲು. ಹಾಲೆಲೂಯಾ. ನಮ್ಮ ಆತ್ಮದ ಪಾಪ ಇದೆಯಲ್ಲ, ಅದನ್ನ ಪರಿಹಾರ ಮಾಡಬೇಕು ಅಂದ್ರೆ ಇದು ಯಾವುದರಿಂದಲೂ ಸಹ ಏನಾಗಲ್ಲ, ಸಾಧ್ಯವೇ ಇಲ್ಲ.
ಯಾಕೆಂದ್ರೆ ಪಾಪ ಪರಿಹಾರವನ್ನು ಪರಿಹರಿಸಿಕೊಳ್ಳುವುದು ಅದು ನನ್ನಿಂದ ಅಸಾಧ್ಯ ಅಂತ ಕೀರ್ತನೆಗಳಲ್ಲಿ ಭಕ್ತನು ಹೇಳ್ತಾನೆ. ದೇವರೇ, ನನ್ನ ಪಾಪಗಳನ್ನು ಪರಿಹರಿಸುವುದು ನನ್ನಿಂದ ಸಾಧ್ಯ ಇಲ್ಲ, ಆದರೆ ನನ್ನ ಪಾಪ ಪರಿಹಾರಕನು ನೀನೆ ಅಂತ. ಹಾಗಾಗಿ ನಾನು ಸಮರ್ಪಿಸುವಂಥ ಯಜ್ಞಗಳನ್ನು, ಹೋಮಗಳನ್ನು, ಅನೇಕ ಲೀಟರ್ಗಟ್ಟಲೆ ತೈಲಗಳನ್ನು ಕರ್ತನ ಸಮ್ಮುಖದಲ್ಲಿ ತೆಗೆದುಕೊಂಡು ಹೋಗಿ ದೇವರೇ ನನ್ನ ಆತ್ಮದ ಪಾಪವನ್ನು ನೀನು ಕ್ಷಮಿಸು ಅಂತ ಹೇಳಿದರೆ ದೇವರು ಅದನ್ನು ಕ್ಷಮಿಸಲು ಸಿದ್ಧವಿಲ್ಲ. ಯಾಕೆಂದರೆ ಅದ್ಯಾವುದು ನಮ್ಮ ಪಾಪ ಪರಿಹಾರವನ್ನು ಉಂಟು ಮಾಡುವುದಿಲ್ಲ. ಯಾಕೆಂದರೆ ಪಾಪ ಪರಿಹಾರ ಉಂಟಾಗಬೇಕು ಅಂದರೆ ಅದು ಪರಿಶುದ್ಧವಾದ ರಕ್ತವಾಗಿಯೇ ಇರಬೇಕಾಗಿತ್ತು. ಆ ಪರಿಶುದ್ಧವಾದ ರಕ್ತವನ್ನು ಯಾರು ಸುರಿಸಿದ್ದಾರೆ? ಯೇಸು ಸ್ವಾಮಿ ನನಗಾಗಿ ನಿಮಗಾಗಿ ಸುರಿಸಿರುವ ನಿಮಿತ್ತ ಈ ದಿನ ನಾವು ನಮ್ಮ ಆತ್ಮದ ಪಾಪದಿಂದ ಬಿಡುಗಡೆಯನ್ನು ಹೊಂದಿಕೊಂಡವರಾಗಿ ನೀತಿವಂತರ ಸಭೆಯಲ್ಲಿ ದೇವರ ಮಕ್ಕಳು ಎನ್ನುವಂಥ ಬಾಧ್ಯತೆಯೊಟ್ಟಿಗೆ ನಿಂತು ನಾವು ಆತನನ್ನು ಘನಪಡಿಸ್ತಾ ಇದ್ದೀವಿ. ಹಾಲೆಲೂಯಾ. ಹಾಗಾದರೆ ದೇವರಿಗೆ ಮೆಚ್ಚುಗೆಯಾದ ಕಾಣಿಕೆಯನ್ನು ನಾವೇನು ಮಾಡಬೇಕಾಗಿದೆ? ಸಲ್ಲಿಸಬೇಕಾಗಿದೆ. ಹಾಲೆಲೂಯಾ. ಕೀರ್ತನೆ 116:12 ನೋಡ್ರಿ, 12-14. ಈಗ ನಮ್ಮ ಆತ್ಮದ ಪಾಪದ ಫಲವ ಆತ್ಮದ ಪಾಪದಿಂದ ನಮ್ಮನ್ನ ಬಿಡಿಸಿರುವಂತ ಕರ್ತನನ್ನ ಮಹಿಮೆ ಪಡಿಸುವುದಕ್ಕೆ ನಾವು ಟಗರುಗಳನ್ನು ಕುರಿಗಳನ್ನ ಹೊತ್ತುಕೊಂಡು ಹೋಗಿ ನಿಂತ್ಕೊಂಡ್ರೆ ಮಾತ್ರ ಸಾಕಾಗಲ್ಲ. ಅಲ್ಲಿ ಭಕ್ತನ ಹೇಳುವಂತ ಮಾತೇನಂದ್ರೆ ಇದು ಇಚ್ಕಿಯನಾದಂತ ರಾಜನು ಬರೆದಿರುವಂತ ಕೃತಜ್ಞತಾ ಯಜ್ಞದ ಕೀರ್ತನೆ. ಆತನು ಹೇಳುವಂಥದ್ದು ಏನಂತ ಅಂದ್ರೆ, ಆತನು ಕುರು ಬಂದು ಆತನು ಮರಣಕರ ರೋಗದಲ್ಲಿ ಬಿದ್ದಿರುವಂತ ಸಮಯದಲ್ಲಿ ಯೆಶಾಯನಿಂದ ದೇವರು ಆತನಿಗೆ ಮಾತುಗಳನ್ನ ತಿಳಿಸಿ ನೀನು ಸಾಯಬೇಕಾಗಿದೆ, ನಿನ್ನ ಮನೆ ವಿಷಯವಾಗಿ ವ್ಯವಸ್ಥೆಯನ್ನ ಮಾಡು ಅಂತ ತಿಳಿಸಂತ ಸಮಯದಲ್ಲಿ ಆತನು ಯೆರೂಸಲೇಮಿನ ಕಡೆಗೆ ಮುಖ ಮಾಡಿ ಕಣ್ಣೀರನ್ನ ಸುರಿಸ್ತಾ ಇರ್ತಾನೆ. ಆ ಸಮಯದಲ್ಲಿ ಯೆಶಾಯನ ಮುಖಾಂತರವಾಗಿ ದೇವರು ಏನ್ ಮಾಡ್ತಾರೆ, ನಿನ್ನ ಆಯುಷ್ಯಕ್ಕೆ 15 ವರ್ಷಗಳನ್ನ ಕೂಡಿಸಿ ಕೊಟ್ಟಿದ್ದೇನೆ ಅಂತ ಹೇಳ್ತಾನೆ. ಅದೇ ಯೆಶಾಯ 38 ಆತನು ಕೀರ್ತನೆಯನ್ನು ಬರೀತಾ ತನ್ನ ಹೇಳ್ತಾನೆ, ನೀನು ಮಾಡಿರುವಂಥ ಉಪಕಾರವನ್ನು ನೆನೆಸಿ ನನ್ನ ಜೀವಮಾನದಲ್ಲೆಲ್ಲ ಮೆಲ್ಲನೆ ನಡೆಯುವನು. ಮೆಲ್ಲನೆ ನಡೆಯುವನಂದ್ರೆ ನಿಧಾನಕ್ಕೆ ನಡೆಯೋದು ಅಂತಾನ? ಇಲ್ಲ, ದೇವರ ಮುಂದೆ ಭಯ ಭಕ್ತಿ ದೀನ ಮನಸ್ಸಿನಿಂದ ಆತನ ಉಪಕಾರಗಳನ್ನು ಸ್ಮರಿಸುತ್ತಾ ನಾನು ನಡೆದುಕೊಳ್ಳುತ್ತೇನೆ ಅಂತ ಆತನು ಹೇಳುವಂಥ ಮಾತು. ಅದೇ ರಾಜ ಹೇಳಂತ ದೇವರು ರಾಜ ಹೇಳುವಂತ ಮಾತೇನಂದ್ರೆ ದೇವರ ಹತ್ರ, ಯಹೋವನೇ ನೀನು ಮಹೋಪಕಾರಗಳನ್ನ ನನಗೋಸ್ಕರ ನೀನು ಮಾಡಿದಿ, ಇದಕ್ಕೆ ಬದಲೇನು ನಾನು ಮಾಡಲಿ? ಅದರಿಂದ ನಾನು ಏನ್ ಮಾಡ್ತೇನೆ ಅಂದ್ರೆ ನಿನ್ನ ರಕ್ಷಣಾ ಪಾತ್ರೆಯನ್ನ ಹೊತ್ತಿ ಪ್ರಖ್ಯಾತಿ ಪಡಿಸೋಣ. ಹಾಲೆಲೂಯಾ, ಹಾಲೆಲೂಯಾ. ಹಾಗಾದ್ರೆ ನಮಗೆ ಕೊಡಲ್ಪಟ್ಟಂತ ಎರಡು ಕೈಗಳಲ್ಲಿ ಆತನು ರಾಜ ಹೇಳುವಂತ ಮಾತೇನಂದ್ರೆ, ನಾನು ಹರಕೆಗಳನ್ನ ಸಲ್ಲಿಸ್ತೇನೆ, ಕಾಣಿಕೆಗಳನ್ನ ಸಲ್ಲಿಸ್ತೇನೆ, ನಿಜ. ಆದರೆ ಹಾಗೆಯೇ ನಾನು ನಿನ್ನ ರಕ್ಷಣಾ ಪಾತ್ರೆಯನ್ನ ಹೊತ್ತಿ ಪ್ರಖ್ಯಾತಿ ಪಡಿಸುವೆ. ಇದು ದೇವರಿಗೆ ಮೆಚ್ಚುಗೆಯಾದ ಕಾಣಿಕೆಗಳು. ಒಂದು ಕೈಯಲ್ಲಿ ದೇವರಿಗೆ ದಶಮ ಭಾಗನೋ ಹರಿಕೆನೋ ಕೃತಜ್ಞತಾ ಕಾಣಿಕೆನೋ ನಾವು ಸಲ್ಲಿಸಿ ಇಲ್ಲಿಗೆ ಮುಗೀತಪ್ಪ, ದೇವರು ನನಗೆ ಬಿಡುಗಡೆ ಕೊಟ್ಟಿದ್ದಾರೆ, ನನ್ನ ಕುಟುಂಬವನ್ನು ಕೊಟ್ಟಿದ್ದಾರೆ, ನನ್ನ ಜೀವಿತವನ್ನು ಆಶೀರ್ವಾದ ಮಾಡಿದ್ದಾರೆ, ನನಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ, ನನ್ನ ಮಕ್ಕಳ ಜೀವಿತವನ್ನು ಆಶೀರ್ವದಿಸಿದ್ದಾರೆ, ನನಗಿರುವಂಥ ಎಲ್ಲ ಸರ್ವ ವಿಪತ್ತುಗಳಿಂದ ಬಿಡುಗಡೆ ಮಾಡಿದ್ದಾರೆ ಅಂತೇಳಿ ನಾವು ಸಮಾಧಾನ ಹೊಂದ್ಕೊಂಡು ಕಾಣಿಕೆ ಕೊಟ್ಬಿಟ್ಟು ಸುಮ್ಮನಾಗೋದಲ್ಲ. ದೇವರ ರಕ್ಷಣಾ ಪಾತ್ರೆನ ಹೊತ್ತಿ ನಾವೇನು ಮಾಡಬೇಕಾಗಿದೆ? ಪ್ರಖ್ಯಾತಿ ಪಡಿಸಬೇಕಾಗಿದೆ. ಹಲ್ಲೆಲೂಯಾ. ಸಮರಿಯ ಸ್ತ್ರೀಗೆ ಯೇಸು ಸ್ವಾಮಿ ಜೀವಕರವಾದ ನೀರನ್ನು ಕೊಡುವಾಗ ಸುವಾರ್ತೆಯನ್ನ ಆಕೆಗೆ ತಿಳಿಸುವಂತ ಸಮಯದಲ್ಲಿ ಆಕೆ ಓಡೋಗಿ ಏನ್ ಮಾಡಿದ್ಲು? ಊರಿನವರಿಗೆಲ್ಲ ಸಾರಿ ಹೇಳಿದ್ರು, ಅಲ್ಲಿ ಮೆಸ್ಸಿಯನು ಬಂದಿದ್ದಾನೆ, ಆತನು ಒಂದೊಂದು ವಿಷಯವನ್ನ ನನ್ನ ಜೀವಿತದಲ್ಲಿ ನಡೆದದ್ದನ್ನ ಇದ್ದ ಹಾಗೆ ಹೇಳಿದನು, ಬಂದು ನೋಡ್ರಿ ಅಂತ ಹೇಳಂತ ಸಮಯದಲ್ಲಿ ಊರಿನ ಜನ ಎಲ್ಲ ಬಂದ್ರು, ಕ್ರಿಸ್ತನ ಬಗ್ಗೆ ನೋಡಿದ್ರು, ತಿಳಿದುಕೊಂಡ್ರು. ಆತನನ್ನು 3 ದಿನಗಳ ಕಾಲ ಅವರ ಬಳಿಯಲ್ಲಿ ಉಳಿಸಿಕೊಂಡು ಕರ್ತನಿಂದ ಮಾತುಗಳನ್ನ ಕೇಳಿ ಅವ್ರೇನ್ ಮಾಡಿದ್ರು? ರಕ್ಷಕನನ್ನ ಅಂಗೀಕಾರ ಮಾಡ್ಕೊಂಡ್ರು. ಹಾಲೆಲೂಯಾ. ಅದೇನ ಸಮರಿಯ ಸ್ತ್ರೀ, ನಾನು ರಕ್ಷಣೆಯನ್ನು ಹೊಂದಿದ್ದೇನೆ ಅಂತೇಳಿ ಬರೀ ಕಾಣಿಕೆ ಕೊಟ್ಟು ಪ್ರಾರ್ಥನೆ ಮಾಡಿಸ್ಕೊಂಡಿರ್ತಾನೆ, ಆಕೆ ತನ್ನ ಮನೆಗೆ ತಾನೇ ಹೊರಟೋಗಿದ್ರೆ ಇಡೀ ಊರು ರಕ್ಷಣೆಗೆ ಬರ್ತಿತ್ತ? ದಂಡು ಅನ್ನಂತ ವ್ಯಕ್ತಿಗೆ ಯೇಸು ಸ್ವಾಮಿ ಬಿಡುಗಡೆಯನ್ನು ಕೊಟ್ಟಂತ ಸಮಯದಲ್ಲಿ ಆ ವ್ಯಕ್ತಿ ಹೇಳುವಂತ ಮಾತೇನಂದ್ರೆ, ಕರ್ತನೆ ನಾನು ನಿನ್ನ ಜೊತೆಯಲ್ಲೇ ಬರ್ತೇನೆ ಅಂತ. ಯೇಸು ಸ್ವಾಮಿ ಏನ್ ಹೇಳ್ತಾರೆ ಅಂದ್ರೆ, ನೀನು ನನ್ನ ಜೊತೆಯಲ್ಲಿ ಬರುವುದು ಬೇಡ, ನೀನೇನ್ ಮಾಡು, ಹಿಂತಿರುಗಿ ನಿನ್ನ ಊರಿಗೆ ಹೋಗು. ಸ್ವಾಮಿ ನಿನಗೆ ಏನೆಲ್ಲ ಉಪಕಾರಗಳನ್ನ ಮಾಡಿದ್ದಾನೋ ಅದನ್ನ ನೀನು ಸಾಕ್ಷಿಯಾಗಿ ಸಾರು. ಹಾಲೆಲೂಯಾ, ಹಾಲೆಲೂಯಾ. ದೇವರು ನಮ್ಮನ್ನ ಪಾಪದಿಂದ ಬಿಡಿಸಿ ಕರೆದಿದ್ದಾರೆ ಎನ್ನುವುದಾದ್ರೆ, ಮರಣಕರ ರೋಗದಿಂದ ಬಿಡಿಸಿ
ಪ್ರೀತಿಸಿ ಕರೆದಿದ್ದಾರೆ ಎನ್ನುವುದಾದ್ರೆ, ನಮ್ಮ ಜೀವಿತದಲ್ಲಿ ಅದ್ಭುತವನ್ನ ಮಾಡಿದ್ದಾರೆ ಎನ್ನುವುದಾದ್ರೆ, ನಾವು ಕಾಣಿಕೆನ ದಶಮ ಭಾಗವನ್ನ ಕೊಟ್ಟು ಸುಮ್ಮನಾಗುವುದಕ್ಕೋಸ್ಕರ ದೇವರು ನಮ್ಮನ್ನ ಕರೆದಿಲ್ಲ. ಹೋಗಿರಿ ಲೋಕದ ಕಟ್ಟಕಡೆಯವರೆಗೂ ಸುವಾರ್ತೆಯನ್ನ ಸಾರಿರಿ. ಹಲ್ಲೆಲೂಯಾ. ಅದು ದೇವರಿಗೆ ಮಹಿಮೆಯಾದಂತ ಕಾರ್ಯ. ಹಲ್ಲೆಲೂಯಾ. ಹಾಗಾದ್ರೆ ನಾವೇನ್ ಮಾಡ್ತೇವೆ? ಬಾಯಿಯಿಂದ ಹೃದಯಪೂರ್ವಕವಾಗಿ ಕರ್ತನನ್ನು ಆರಾಧಿಸ್ತಾ ಇರ್ತೇವೆ, ಪ್ರೀತಿ ಮಾಡ್ತೇವೆ, ಎಲ್ಲವನ್ನ ಮಾಡ್ತೇವೆ. ಸುವಾರ್ತೆ ಅಂದ ತಕ್ಷಣ ಏನಾಗಿರುತ್ತೆ ನಮಗೆ? ಏ ಯಶಸ್ವಾಮಿ ಬಗ್ಗೆ ಹೇಳಿದ್ರೆ ಅವ್ರು ಏನ್ ಮಾಡ್ತಾರೆ? ನಮ್ಮನ್ನ ಏನಾದ್ರೂ ಅನ್ಕೋಬಿಡ್ತಾರೆ, ನಮ್ಮನ್ನ ಕೇವಲ ಅಂತ ಅನ್ಕೋಬಿಡ್ತಾರೆ, ನಮ್ಮನ್ನ ಅಪಹಾಸ್ಯ ಮಾಡ್ತಾರೆ. ಆತರ ಪ್ರತಿಯೊಬ್ಬ ಭಕ್ತನು ಹೊಂದಿಕೊಂಡಿರುವುದೇ ಆಗಿದ್ದರೆ ಈ ದಿನ ಭೂಲೋಕದಲ್ಲಿ ಸಭೆಗಳು ಉಂಟಾಗ್ಲಿಕ್ಕೆ ಸಾಧ್ಯ ಇತ್ತಾ? ಅನೇಕ ಲಕ್ಷ ಲಕ್ಷ ಜನರು ರಕ್ಷಣೆಗೆ ಬರಲಿಕ್ಕೆ ಸಾಧ್ಯ ಆಗಿತ್ತ? ಎಷ್ಟೋ ಲಕ್ಷ ಜನ ಕರ್ತನಿಗಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ. ಅವರ ಆಸ್ತಿಗೋಸ್ಕರ ಹೋರಾಟ ಮಾಡಿಲ್ಲ. ಯಾವುದಕ್ಕೋಸ್ಕರ? ಆಸ್ತಿಗೋಸ್ಕರ ಹೋರಾಟ ಮಾಡಿಲ್ಲ. ನನ್ನ ಪಾಲು ಇದು ಬರಬೇಕು, ಕೊಟ್ಟಿಲ್ಲ ಅಂದ್ರೆ ನಾನು ಕೊಲೆ ಮಾಡ್ತೀನಿ ಅಂತ ಹೇಳಿ ಹೆಣ್ಣಿಗಾಗಿಯೋ ಆಸ್ತಿಗಾಗಿಯೋ ಒಡವೆಗಾಗಿಯೋ ಪದವಿಗಾಗಿಯೋ ಅವರ ರಕ್ತವನ್ನು ಸುರಿಸದೆ ಇತರರು ಸುವಾರ್ತೆಯನ್ನು ಕೇಳಿ ರಕ್ಷಣೆಗೆ ಬರಬೇಕೆನ್ನುವುದಕ್ಕೋಸ್ಕರವೇ ಅನೇಕ ಪೂರ್ವಕಾಲದ ಭಕ್ತರು ತಮ್ಮ ಜೀವಿತವನ್ನು ಸಮರ್ಪಿಸಿದ್ದಾರೆ. ಹಲ್ಲೆಲೂಯಾ. ಆ ಸಮರ್ಪಿಸುವಂತ ಸಮಯದಲ್ಲೂ ಸಹ ಈಗಲೂ ಉತ್ತರ ಭಾರತದಲ್ಲಿ ನಡೆಯುವಂತ ಒಂದೊಂದು ಸೀನ್ಗಳನ್ನ ನೀವು ನೋಡಬೇಕು. ಆ ಸುವಾರ್ತೆ ಸಾರುವಂತ ಪಾಸ್ಟ್ರು ಪಾಸ್ಟ್ ಎಂತಿ ಮೈ ಮೇಲೆ ಒಂದು ತುಂಡು ಬಟ್ಟೆನೂ ಬಿಡಲ್ಲ. ಮೆರವಣಿಗೆ ಮಾಡ್ತಾ ಇರ್ತಾರೆ, ಮಧ್ಯ ರಸ್ತೆಯಲ್ಲೇ ಪೆಟ್ರೋಲ್ ಹಾಕಿ ಸುಡ್ತಾರೆ, ಆ ಪಾಸ್ಟ್ರ ಎದುರುಗಡೆ ಪಾಸ್ಟ್ರಮ್ಮನ ರೇಪ್ ಮಾಡಿ ಕೆಡಿಸ್ತಾ ಇರ್ತಾರೆ, ಅವ್ರ ನಾಲ್ಗೆಗಳನ್ನ ಕತ್ತರಿಸ್ತಾರೆ, ಎಷ್ಟೋ ಅವರ ವಿಗ್ರಹಗಳಿಗೆ ಕರೆದುಕೊಂಡೋಗಿ ಅವ್ರನ್ನ ಬಲಿಗಳನ್ನ ಕೊಡ್ತಾರೆ. ಆದ್ರೂ ಸಹಿತವಾಗಿ ಯಾವ ಸೇವಕನು ಹಿಂತೆಗೆಯದೆ ಕರ್ತನನ್ನ ಮಹಿಮೆ ಪಡಿಸ್ತಾರೆ. ಯಾಕೆ ಅಂದ್ರೆ ಆ ದಿನ ಯೇಸುಸ್ವಾಮಿ ಶಿಲುಬೆ ಮೇಲೆ ಪ್ರಾಣವನ್ನ ಕೊಡದೆ ಹೋಗಿದರೆ ಈ ದಿನ ನಾವು ರಕ್ಷಣೆ ಹೊಂದಕ್ಕೆ ಸಾಧ್ಯ ಆಗ್ತಿತ್ತ? ಸಾವು ಯಾವುದಕ್ಕೆ? ದೇಹಕ್ಕ ಆತ್ಮಕ? ದೇಹಕ್ಕೆ. ಹಾಗಾದ್ರೆ ನಾವು ಯಾವುದಕ್ಕೋಸ್ಕರ ಭಯ ಪಡ್ತಾ ಇದ್ದೀವಿ? ಅಯ್ಯೋ ಯಾರಾದ್ರೂ ನಮ್ಮನ್ನ ಅವಮಾನ ಪಡಿಸ್ಬಿಡ್ತಾರೆ, ಅಯ್ಯೋ ಯಾರಾದ್ರೂ ನನ್ನನ್ನ ಹೊಡೆದು ಬಿಡ್ತಾರೆ. ಹಾಲೆಲೂಯಾ. ನಿಮ್ಗೆ ರಕ್ತ ಸಾಕ್ಷಿ ಕರೆಯುವಿಕೆ ಇದ್ರೆ ಮಾತ್ರವೇ ಜನ ನಿಮ್ಮನ್ನ ಮುಟ್ತಾರೆ ಹೊರತು, ನಿಮ್ಗೆ ಸುವಾರ್ತಿಕರಾಗಿ ಕರೆಯುವಿಕೆ ಇರುವುದಾದ್ರೆ ಯಾರೂ ನಿಮ್ಮನ್ನ ಮುಟ್ಲಿಕ್ಕೆ ಸಾಧ್ಯವಿಲ್ಲ. ಹಾಲೆಲೂಯಾ. ಹಾಗೆಯೂ ಬಂದು ಮುಟ್ಟಿದ್ರೆ ಅವರು ದೇವ್ರ ವಾಕ್ಯ ಏನ್ ಹೇಳುತ್ತೆ? ನಿಮ್ಮನ್ನ ತಾಕುವವನು ನನ್ನ ಕಣ್ಣು ಗುಡ್ಡೆಯನ್ನ ತಾಕುವವನಾಗಿದ್ದಾನೆ. ಹಾಲೆಲೂಯಾ. ಹಾಗಾದ್ರೆ ದೇವರ ಕಣ್ಣು ಗುಡ್ಡೆಯನ್ನ ತಾಕುವವರಿಗೆ ದೇವ್ರು ಸುಮ್ಮನೆ ಬಿಟ್ಬಿಡ್ತಾರ? ಸುಮ್ಮನೆ ಬಿಡ್ಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಎದುರುಗಡೆ ನಾಲ್ಕು ಜನ ಬಂದು ನಮ್ಮ ಮಕ್ಕಳು ಹೊಡೆದ್ರೆ ನಾವೇನ್ ಮಾಡ್ತೀವಿ? ನಮಗ್ ಬಲ ಇಲ್ಲ ಅಂದ್ರೆ ಆ ಸಮಯಕ್ಕೆ ಎಷ್ಟು ಪೌರುಷ ತೋರಿಸ್ತೀವಿ? ನ್ಯಾಯಕ್ಕಾಗಿ ಹೋರಾಟ ಮಾಡ್ತೇವೆ. ಹಾಗಾದ್ರೆ ಕೆಟ್ಟವರಾದ ನಾವೇ ನಮ್ಮ ಮಕ್ಕಳ ವಿಷಯದಲ್ಲಿ ಈ ರೀತಿಯಾಗಿ ನಡೆದುಕೊಳ್ಳುತ್ತೇವೆ ಎನ್ನುವುದಾದ್ರೆ ಪರಲೋಕದಲ್ಲಿರುವಂತ ಕರ್ತನು ನಿಮ್ಮನ್ನ ತನ್ನ ರಾಯಭಾರಿಗಳಾಗಿ ಕರೆದಿರುವಂತ ಸಮಯದಲ್ಲಿ ಯಾರ ಕೈ ಬೇಕು ಹೇಗ್ ಬೇಕು ಅನ್ನಿಸ್ಕೊಳಕ್ಕೆ ಕರೆದ್ಬಿಡ್ತಾರ? ಅದಕ್ಕೆ ಅಂತ ಒಂದು ಗುಂಪಿರುತ್ತೆ. ಅದಕ್ಕೋಸ್ಕರ ದೇವರು ಏನ್ ಮಾಡ್ತಾರೆ? ಅವ್ರನ್ನ ಆ ಸ್ಥಿತಿಯಲ್ಲಿ ನಡೆಸ್ತಾರೆ. ನಾವೇನ್ ಮಾಡ್ತಾ ಇದ್ದೀವಿ? ಎಲ್ಲ ಬಿಡುಗಡೆನ ಹೊಂದ್ಕೊಂಡ್ವಿ, ನನಗ್ ಸಮಾಧಾನ ಸಿಕ್ತು. ಈಗ ಅದೇ ಇಚ್ಛೆಯನ್ನು ಹೇಳ್ತಾನೆ, ಬಾಗಿಲಿನಿಂದ ದೂತನು ಬರುವಂತ ಸಮಯದಲ್ಲಿ ಅರಮನೆಯಲ್ಲಿ ಇರುವಂತದ್ದೆಲ್ಲವನ್ನ ತೋರಿಸ್ತಾನೆ. ತೋರಿಸುವಂತ ಸಮಯದಲ್ಲಿ ದೇವರ ಪ್ರವಾದಿ ಬಂದು ಹೇಳ್ತಾನೆ, ನೀನೆಲ್ಲವನ್ನ ತೋರಿಸೋದ್ಯಾ? ಹೌದು, ಅವರಿಗೆ ತೋರಿಸತಕ್ಕದ್ದು ಇನ್ಯಾವುದು ಉಳಿದಿಲ್ಲ, ಎಲ್ಲವನ್ನ ತೋರಿಸಿದ್ದೇನೆ ಅಂತ. ಆಗ ಯಹೋವ ದೇವರು ಹೇಳ್ತಾರೆ, ಏನೇನ್ ತೋರಿಸಿದನೋ ಅದೆಲ್ಲ ಬಾಬೆಲಿಗೆ ಒಯ್ಯಲ್ಪಡುವಂತ ದಿನವು ಬರುತ್ತದೆ ಅಂತ. ಹಲ್ಲೆಲೂಯಾ. ಆಗ ಇಚ್ಕೇನ್ ಅನ್ಕೊಳ್ತಾನೆ, ಹೇಗು ನನ್ನ ಜೀವಮಾನದಲ್ಲಿ ಸೌಭಾಗ್ಯ ಏನಂತೆ, ಅವನ ಸಂತಾನ ದಾಸ ದಾಸಿಯರಾಗಿ ಹೋದ್ರೂ ಪರವಾಗಿಲ್ಲ, ಆತನ ಮಕ್ಕಳನ್ನ ಕಂಚುಕಿಯರಾಗಿ ಎಳೆದುಕೊಂಡು ಹೋದ್ರೂ ಪರವಾಗಿಲ್ಲ. ಅವನೇನಕ್ಕಳಂತ ಮಾತು, ನನ್ನ ಜೀವಮಾನದಲ್ಲಿ ಸೌಭಾಗ್ಯ ಇರುವುದಲ್ಲ, ಯಹೋವನು ನುಡಿದಿರುವುದು ಒಳ್ಳೆಯದು. ಹಲ್ಲೆಲೂಯಾ. ಅದೇ ಮಾತನ್ನ ದಾವಿದನಿಗೆ ಹೋಗಿ ಹೇಳಿದ್ರೆ ಅವನೇನ್ ಮಾಡ್ತಾ ಇದ್ದ? ಹೋಗಿ ದೇವ್ರ ಹತ್ರ ಮೊಣಕಾಲಾಕಿ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿ, ದೇವರೇ ನನ್ನ ಸಂತಾನದ ಮೇಲೆ ಈ ತರ ಅಪಕೀರ್ತಿ ಬರಬಾರ್ದು ಸ್ವಾಮಿ, ನನ್ನ ಮಕ್ಕಳು ಅನ್ಯ ಜನರಿಗೆ ದಾಸರಾಗಬಾರ್ದು ಸ್ವಾಮಿ ಅಂತ ಪ್ರಾರ್ಥನೆ ಮಾಡ್ತಿರ್ಲಿಲ್ವ? ನನ್ನ ತಪ್ಪುಗಳನ್ನ ಕ್ಷಮಿಸು ಸ್ವಾಮಿ ಅಂತ ಪ್ರಾರ್ಥನೆ ಮಾಡ್ತಿರ್ಲಿಲ್ವ? ಹಲ್ಲೆಲೂಯಾ. ಈಗ ನಾವೇನ್ ಮಾಡ್ತಾ ಇದೀವಿ? ಇಚ್ಕಿಯನ ಹಾಗೆ ನಮ್ಮ ಸ್ವಸುಖವನ್ನ ನೋಡಿಕೊಳ್ತಾ ನಮ್ಮ ಸ್ವಗೌರವನ ಕಾಪಾಡಿಕೊಳ್ಳುವುದಕ್ಕೆ ನಾವು ನಿಂತಿದ್ದೇವೆ ಹೊರತು ಕ್ರಿಸ್ತನ ಪ್ರೀತಿಯನ್ನ ಇತರರಿಗೆ ಸಾರಿ ಹೇಳುವುದಕ್ಕೆ ನಮ್ಗೇನು ಭಯ? ಹಲ್ಲೆಲೂಯಾ. ಪರಲೋಕ ರಾಜ್ಯದಲ್ಲಿ ಯಾರು ಸೇರಲ್ವಂತೆ? ಹೇಡಿಗಳು ಸೇರುವುದಿಲ್ವಂತೆ. ಹೇಡಿ ಅಂದ್ರೆ ಯಾರು? ಭಯ ಪಡುವವರು. ಯೇಸುವಿನ ಹೆಸರನ್ನ ಇತರರ ಮುಂದೆ ಹೇಳಲಿಕ್ಕೆ ನಿಮ್ಗೆ ಭಯ ಬರುವುದಾದ್ರೆ ಪರಲೋಕದಲ್ಲಿರುವಂತ ತಂದೆಯಾದ ದೇವರ ಮುಂದೆ, ಕೋಟ್ಯಾನುಕೋಟಿ ದೇವದೂತರ ಮುಂದೆ, 24 ಹಿರಿಯರ ಮುಂದೆ ಯೇಸು ಸ್ವಾಮಿ ಎದ್ದು ಈತನು ನನ್ನ ಮಗನು ನನ್ನ ಮಗಳು ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ಹಲ್ಲೆಲೂಯಾ. ದೇವರು ಏನ್ ಹೇಳಿದರೆ? ಕೊಡಿರಿ,
ಕೊಡಲ್ಪಡುವುದು. ಬರೀ ಕಾಣಿಕೆಯ ವಿಷಯದಲ್ಲಲ್ಲ, ಎಲ್ಲ ವಿಷಯದಲ್ಲೂ ನೀವೇನ್ ಬಿತ್ತುತ್ತೀರೋ ಅದು ರಿವರ್ಸ್ ನಿಮಗೆ ಬರುವಂತದ್ದು. ಹಾಲೆಲೂಯಾ. ಹಾಗಾದ್ರೆ ಕರ್ತನ ವಿಷಯವಾಗಿ ನೀವು ಈ ಲೋಕದಲ್ಲಿ ಏನ್ ಮಾಡ್ಬೇಕಾಗಿದೆ? ಸುವಾರ್ತೆಯನ್ನು ಸಾರ್ಬೇಕಾಗಿದೆ. ಯೇಸು ಸ್ವಾಮಿ ಅವರು ಪುನರುತ್ಥಾನವನ್ನು ಹೊಂದಿ ಪರಲೋಕ ಪ್ರವೇಶ ಮಾಡುವಂತ ಸಮಯದಲ್ಲಿ ಕೊಟ್ಟಿರುವಂತ ಆಜ್ಞೆ ಒಂದೇ, ಏನು? ಹೋಗಿರಿ, ಲೋಕದ ಕಟ್ಟಕಡೆಯವರೆಗೂ ಸುವಾರ್ತೆಯನ್ನ ಸಾರಿ. ಅದನ್ನ ಹೇಳಿದಾರ? ಇಲ್ಲ, ನಾನು ನಿಮ್ಗೆ ರಕ್ಷಣೆ ಕೊಟ್ಟಿದ್ದೀನಪ್ಪ, ನೀವೇನ್ ಮಾಡ್ರಿ. ಸಿಸ್ಟರ್ ಏನ್ ಮಾಡಿದ್ರು? ಯೇಸು ಸ್ವಾಮಿ ಸತ್ ಹೋದ್ರು ಅಂತ ಸುದ್ದಿ ಕೇಳಿದ ತಕ್ಷಣ ಬಾಗಿಲನ್ನು ಹಾಕಿಕೊಂಡು ಗಡಗಡನೆ ನಡಗುತ್ತಾ ಅವರು ಭಯಭೀತಿರಾಗಿ ಕೂಡ್ತಿದ್ರು. ಯೇಸು ಸ್ವಾಮಿ ಬಂದ್ರು ಸಹಿತವಾಗಿ ಅವ್ರಿಗೇನ್ ಕಂಡಿಡಿಯಕ್ಕೆ ಆಗ್ತಾನೆ? ಯಾಕೆ? ಭಯ ಅನ್ನೋದು ಆವರಿಸ್ಕೊಂಡಿದೆ. ಹಾಗೇನಾದ್ರು ಯೇಸು ಸ್ವಾಮಿ ನೋಡಪ್ಪ, ನಿಮ್ಮೆಲ್ಲ ಪಾಪಗಳನ್ನ ಕ್ಷಮಿಸಿದ್ದೇನೆ, ಹೋಗಿ ನೀವು ಬಾಯಿ ಮುಚ್ಕೊಂಡು ರೂಮ್ ಬಾಗಿಲೂ ಮುಚ್ಕೊಂಡು ನನ್ನ ಬಗ್ಗೆ ಯಾರಿಗೂ ಹೇಳ್ಬೇಡಿ ಅಂತ ಹೇಳಿದಾರ? ಹಾಲೆಲೂಯಾ, ಹಾಲೆಲೂಯಾ. ಹಾಗಾದ್ರೆ ದೇವರು ತಿಳಿಸುವಂತ ಮಾತು ಏನಂದ್ರೆ ಸುವಾರ್ತೆ ಎನ್ನುವಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇರುವಂತದ್ದು. ವಾಕ್ಯವನ್ನು ನೋಡ್ರಿ, ಪೌಲನು ಹೇಳುವಂತ ಮಾತು ರೋಮಾಪುರ 15:15-16. ಪೌಲನ ಬಳಿ ಯಾವ ಕಾಣಿಕೆ ಇದೆ? ಅನ್ಯ ದೇಶಸ್ಥರೆಂಬ ಕಾಣಿಕೆ. ಅನ್ಯ ದೇಶಸ್ಥ ಅಂದ್ರೆ ಅನ್ಯ ಜನರಿಗೆ ಸುವಾರ್ತೆಯನ್ನು ಸಾರಿ ಅವರ ರಕ್ಷಣೆಗೆ ತಂದು ಅವರನ್ನ ಪವಿತ್ರಾತ್ಮನ ಮೂಲಕವಾಗಿ ಪವಿತ್ರ ಮಾಡಿ ಅವ್ರನ್ನ ಕರ್ತನ ಸನ್ನಿಧಾನದಲ್ಲಿ ಕಾಣಿಕೆಯಾಗಿ ಸಮರ್ಪಿಸ್ತಾರೆ ನಮ್ದು. ಹಾಲೆಲೂಯಾ. ಹಾಗಾದ್ರೆ ನಿಮ್ಮ ಕೈಯಲ್ಲಿ ಯಾವ ಆತ್ಮಗಳ ಕಾಣಿಕೆ ನಿಮ್ಮ ಕೈಯಲ್ಲಿ? ನೀವು 100,000 ರೂಪಾಯಿ ಕೊಡ್ಬೋದು ಸುಲಭ, 40,000 ರೂಪಾಯಿನೂ ಕೊಡ್ಬೋದು ಸುಲಭ. ಆದ್ರೆ ನೀವು 40,000 ರೂಪಾಯಿನ ಒಂದು ಆತ್ಮಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಯಾಕೆಂದ್ರೆ ದೇವ್ರ ವಾಕ್ಯ ಹೇಳುತ್ತೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟಿರೋದು. ಹಾಲೆಲೂಯಾ. ಆ ಒಬ್ಬನೇ ಮಗನಿಗೆ ನಾವು ಈ ಲೋಕದಲ್ಲಿರುವಂತದ್ದು ಯಾವುದನ್ನು ಕಟ್ಟಲಿಕ್ಕೆ ಬೆಲೆಯಾಗಿ ಸಾಧ್ಯವೇ ಇಲ್ಲ. ಹಾಲೆಲೂಯಾ. ಹಾಗಾದ್ರೆ ಪೌಲನೇ ಆತನ ದೊಡ್ಡ ಶ್ರೀಮಂತ, ಒಳ್ಳೆ ಪದವೀಧರ ಮತ್ತು ಒಳ್ಳೆ ಜ್ಞಾನವಂತ, ವಿದ್ಯಾವಂತ, ಅಧಿಕಾರ ಇರುವಂತ ವ್ಯಕ್ತಿ, ಅವೆಲ್ಲವನ್ನ ಬಿಟ್ಟು ಆತನ ಏನ್ ಮಾಡ್ತಾ ಇದ್ದಾನೆ? ಕರ್ತನನ್ನ ಸಂಧಿಸಿದ ಕೂಡಲೇ ಕರ್ತನು ಕೊಟ್ಟಂತ ಆತ್ಮಭಾರವನ್ನ ಹೊಂದಿದವನಾಗಿ ಹೋಗಿ ಸುವಾರ್ತೆಗಳನ್ನ ಸಾರ್ತಾ ಇದ್ದಾನೆ. ಇಲ್ಲಿ ಇಡೀ ಪತ್ರಿಕೆಗಳನ್ನ ನೀವು ಓದ್ರಿ, ಪತ್ರಿಕೆಗಳನ್ನ ಓದುವಾಗ ನಾನು ನಿಮ್ಮನ್ನ ಆಶೀರ್ವಾದ ಮಾಡ್ತೇನೆ, ನಾನು ನಿಮ್ಮನ್ನ ಬಲ ಪಡಿಸ್ತೇನೆ, ನಿಮಗೆ ಹಣ ಅಂತಸ್ತು ಕೊಡ್ತೇನೆ, ಯಾವ್ದಾದ್ರೂ ಪತ್ರಿಕೆಯಲ್ಲಿ ಇದೆಯಾ? ನೀವು ವಾಗ್ದಾನಗಳು ಬೇಕು ಅಂತಾರೆ, ನಾವೆಲ್ಲಿ ಹುಡುಕ್ಬೇಕು? ಹಳೆ ಒಡಂಬಡಿಕೆಯಲ್ಲಿ ಹುಡುಕ್ಬೇಕು. ಆದ್ರೆ ಹೊಸ ಒಡಂಬಡಿಕೆಗೆ ಬರುವಂತ ಸಮಯದಲ್ಲಿ ಅದು ನಮ್ಮನ್ನ ಖಂಡಿಸುವಂತದ್ದು, ಗದರಿಸುವಂತದ್ದು, ಎಚ್ಚರಿಸುವಂತದ್ದು. ನಮಗಿರುವಂತ ಒಂದೇ ವಾಗ್ದಾನ ಏನದು? ನಿತ್ಯ ಜೀವ. ಹೊಸ ಒಡಂಬಡಿಕೆ ಪೂರ್ತಿ ನಮಗಿರುವಂತ ವಾಗ್ದಾನ ಏನದು? ನಿತ್ಯ ಜೀವ. ಅದೇ ಶ್ರೇಷ್ಠವಾದಂತ ವಾಗ್ದಾನ. ಹಣ ಬರುತ್ತೆ ಹೋಗುತ್ತೆ, ಆರೋಗ್ಯ ಬರುತ್ತೆ ಹೋಗುತ್ತೆ, ಇವತ್ತು ಹುಟ್ಟೇವೆ ನಾಳೆ ಸಾಯ್ತೇವೆ, ಅದರ ನಡುವೆ ಕರ್ತನಿಗಾಗಿ ಹೇಗೆ ಜೀವಿಸಿದ್ದೇವೆ ಎನ್ನುವುದು ಬಹು ಮುಖ್ಯ. ಯಾಕೆಂದ್ರೆ ಯೇಸು ಸ್ವಾಮಿ ನಮ್ಮನ್ನ ಏನಂತ ಕರೆದಿದ್ದಾರೆ ಅಂದ್ರೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಹಲ್ಲೆಲೂಯಾ. ಉಪ್ಪನ್ನ ಏನ್ ಮಾಡ್ತೀವಿ? ರುಚಿ ಪದಾರ್ಥವಾಗಿ ಬಳಸ್ತೇವೆ. ಆ ಉಪ್ಪಿದ್ರೆ ಊಟ ಎಲ್ಲ ರುಚಿಯಾಗಿರುತ್ತೆ, ನಾವು ಊಟವನ್ನ ಮಾಡ್ತೇವೆ. ಹಾಲೆಲೂಯಾ. ಹಾಗಿದ್ರೆ ನಾವಿರುವಂತ ಸಮಾಜಕ್ಕೆ, ನಮ್ಮ ಸಮುದಾಯಕ್ಕೆ, ನಮ್ಮ ಸಂಬಂಧಿಕರಿಗೆ, ನಮ್ಮ ಕುಟುಂಬಕ್ಕೆ ನಾವೇನಾಗಿರ್ಬೇಕು? ಉಪ್ಪಾಗಿ ಇರಬೇಕು. ಹಾಗಾದ್ರೆ ನನ್ನಲ್ಲಿರುವಂತ ರುಚಿಯನ್ನ ನಾನು ಇತರರಿಗೆ ಹಂಚ್ತಾನೆ ಇಲ್ಲ ಅನ್ನೋದಾದ್ರೆ ಅಂತ ಉಪ್ಪು ಪ್ರಯೋಜನಕ್ಕೆ ಬಾರದಾಗಿದೆ. ಹಾಲೆಲೂಯಾ. ಕೆಲಸಕ್ಕೆ ಬರದ ಮಾತು ಅಂತ ಹೇಳ್ತೀವಲ್ಲ, ಹಾಗೆ ಕೆಲಸಕ್ಕೆ ಬಾರದ ಉಪ್ಪು ಅದಿದ್ರೇನು ಹೋದ್ರೇನು. ಆದ್ರೆ ದೇವರು ನಮ್ಮನ್ನ ಕರೆದಿರುವುದೇನಂದ್ರೆ, ನಾನು ಈ ಲೋಕದಲ್ಲಿ ಬೆಳಕಾಗಿದ್ದೇನೆ, ನಿಮ್ಮನ್ನ ನಾನು ಬೆಳಕಾಗಿ ಮಾಡ್ತಾ ಇದ್ದೇನೆ, ನಿಮಗೆ ಸಪ್ಪಿಯಾಗಿದ್ದಂತ ನಿಮಗೆ, ಅವಮಾನದಲ್ಲಿದ್ದಂತ ನಿಮಗೆ, ಶಾಂತಿ ಸಮಾಧಾನ ಇಲ್ಲದಂತ ನಿಮಗೆ, ನಿಮ್ಮನ್ನ ಇತರರಿಗೆ ಪ್ರೀತಿ ತೋರಿಸುವಂತ ಮಕ್ಕಳಾಗಿ, ಸಂತೈಸುವಂತ ಮಕ್ಕಳಾಗಿ, ಉಪ್ಪಿನ ಗುಣಗಳಿಂದ ನಿಮ್ಮನ್ನ ತುಂಬಿಸಿದ್ದೇನೆ, ಹೋಗ್ರಿ ನೀವು ರುಚಿ ಕೊಡ್ರಿ ಅಂತ ಹೇಳೋದಾದ್ರೆ ನಾವೇನ್ ಮಾಡ್ತಾ ಇದ್ದೇವೆ? ನಾವು ಸುವಾರ್ತೆ ಎನ್ನುವಂತ ಪದಕ್ಕೆ ನಾವು ಕೈ ಹಾಕ್ತಾನೆ ಇಲ್ಲ. ಹಾಲೆಲೂಯಾ. ದೇವರು ಅನೇಕರನ್ನ ನಿಮ್ಮ ಬಳಿಗೆ ಕಳಿಸ್ತಾನೆ ಇರ್ತಾರೆ, ಕಳಿಸಲ್ವಾ? ಸ್ನೇಹಿತರು, ಸಂಬಂಧಿಕರು, ನೆರೆಹೊರೆಯವರು ಎಲ್ಲರೂ ಬರ್ತಾರೆ ತಾನೆ. ಆ ಬಂದಂತವರಿಗೆ ಕ್ರಿಸ್ತನ ಪ್ರೀತಿಯನ್ನ ನೀವೇನ್ ಮಾಡ್ಬೇಕಾಗಿದೆ? ತೋರಿಸಬೇಕಾಗಿದೆ. ನಿಮ್ಮ ಪ್ರೀತಿ ತೋರಿಸುವಂಥದ್ದು, ನಿಮ್ಮ ಸಂತೈಸುವಿಕೆ ಮಾತುಗಳೇ ಆಟೋಮೆಟಿಕ್ ಆಗಿ ಏನ್ ಮಾಡುತ್ತೆ? ದೇವರ ರಕ್ಷಣಾ ಮಾರ್ಗದಲ್ಲಿ ಆತ್ಮಗಳನ್ನ ಎಳೆದು ತರುವಂತದ್ದಾಗಿದೆ. ಹಾಲೆಲೂಯಾ, ಹಾಲೆಲೂಯಾ. ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ, ಸುವಾರ್ತೆನ ಪದನ ಬಿಟ್ಟು ಬೇರೆ ಎಲ್ಲ ಮಾತುಗಳನ್ನ, ಎಲ್ಲಾ ಕಷ್ಟಗಳನ್ನ ಶೇರ್ ಮಾಡ್ತಾ ಇರ್ತೀವಿ, ಕೇಳಿಸ್ಕೊಳ್ತಾ ಇರ್ತೀವಿ, ಹೇಳ್ತಾನೆ ಇರ್ತೀವಿ. ಅಲ್ಲಿ ಏನಾಗಿರ್ತಾರೆ? ಯೇಸು ಸ್ವಾಮಿ
ಮೂಲೆಗೆ ನಿಂತಿದ್ದಾರೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ದೇವರು ನಮ್ಮನ್ನ ಕರೆದಿಲ್ಲ. ಒಂದು ಕೊರಿಂಥ ನೋಡ್ರಿ, ಒಂದು ಕೊರಿಂಥ 9:16 ವಚನ ಯಾರು ಹೇಳಂತ ಮಾತು? ಪೌಲ. ಇಡೀ ಭೂಲೋಕವನ್ನೇ ಕದಲಿಸಿದಂತ ಪೌಲನು ಹೇಳುವಂತ ಮಾತು. ಅವನು ಹೇಳುವಂತ ಮಾತು ಏನಂತಂದ್ರೆ, ಹೊಗಳಿಕೊಳಕ್ಕೆ ನನಗೇನು ಆಸ್ಪದ ಇಲ್ಲ. ನಾವಾದ್ರೆ ಏನ್ ಮಾಡ್ತೀವಿ, ನಾನು 1000 ಜನಕ್ಕೆ ಸುವಾರ್ತೆ ಹೇಳಿದ್ದೇನೆ, 100 ಜನಕ್ಕೆ ಸುವಾರ್ತೆ ಹೇಳಿದ್ದೇನೆ, 50 ಜನಕ್ಕೆ ಸುವಾರ್ತೆ ಹೇಳಿದ್ದೇವೆ. ನಾವೇನ್ ಮಾಡ್ತೀವಿ, ಇಷ್ಟು ಆತ್ಮಗಳನ್ನ ಅಧಾಯ ಮಾಡಿದವ್ರು ಅಂತ ನಮ್ಮನ್ನ ಹೊಗಳ್ಕೊಳ್ತಾಯಿರ್ತೀವಿ. ಆದ್ರೆ ಇಡೀ ಭೂಲೋಕವನ್ನೇ ಕದಲಿಸಿದಂತ ಭಕ್ತನಾದಂತ ಪೌಲನು ಹೇಳುವಂತ ಮಾತು ಅಂದ್ರೆ, ನಾನು ಸುವಾರ್ತೆಯನ್ನು ಸಾರಿದರೂ ಹೊಗಳಿಕೊಳ್ಳುವುದಕ್ಕೆ ನನಗೇನು ಆಸ್ಪದವಿಲ್ಲ. ಹಲ್ಲೆಲೂಯಾ. ಯಾಕೆಂದ್ರೆ ಆತನು ಹೊಗಳಿಕೊಳ್ಳಕ್ಕೆ ಕಾರಣನೇ ಇಲ್ಲ, ಯಾಕೆಂದ್ರೆ ಆತನನ್ನ ರಕ್ಷಣೆಗೆ ತಂದಿದ್ದು ಕರ್ತನು. ಹಲ್ಲೆಲೂಯಾ. ಇತರರು ನಿಮಗೆ ಸುವಾರ್ತೆಯನ್ನು ಸಾರದೆ ಹೋಗಿದ್ದರೆ ನೀವು ರಕ್ಷಣೆಗೆ ಬರ್ತಿದ್ರ? ಆ ದಿವಸ ಆ ಕ್ಷಣವನ್ನ ನೀವು ನೆನ್ಪು ಮಾಡ್ಕೊಳ್ರಿ. ಒಬ್ಬೊಬ್ರು ಆ ಕ್ಷಣ ಅನ್ನೋದು ನಿಮ್ಮ ಜೀವಿತದಲ್ಲಿ ಇಲ್ಲದೆ ಹೋಗಿದ್ದರೆ ನಿಮ್ಮ ಪರಿಸ್ಥಿತಿ ಏನಾಗಿರ್ತಿತ್ತು? ಆದ್ರೆ ಆ ದಿವಸ, ಆ ಗಳಿಗೆ, ಆ ಕ್ಷಣವನ್ನ ನಿಮ್ಮ ಜೀವಿತದಲ್ಲಿ ಬರಮಾಡಿ ಯೇಸು ಸ್ವಾಮಿ ನಿಮ್ಮ ಹೃದಯದಲ್ಲೂ ನಿಮ್ಮ ಮನೆಯಲ್ಲೂ ಬಂದ ನಿಮಿತ್ತವಾಗಿ ಈಗೇನಾಯ್ತು, ಹಳೆಯದೆಲ್ಲ ಹೋಯಿತು, ಹೇಗೋ ಹೊಸದು ಹೊಸ ಸೃಷ್ಟಿಯಾಗಿ ನಿಮ್ಮನ್ನ ದೇವರು ಮಾಡಿದ್ದಾರೆ. ಹಾಗಾದ್ರೆ ನಿಮ್ಮ ಹಳೆ ಪರಿಸ್ಥಿತಿಗಳಲ್ಲಿ ಅನೇಕ ಕುಟುಂಬಗಳು ಇರುವಾಗ ನಿಮ್ಮ ಜೀವಿತದಲ್ಲಿ ಬಂದಂತ ಸುವಾರ್ತೆ ಹೊತ್ತು ತಂದ ದೂತನ ಹಾಗೆ ನೀವು ಇನ್ನೊಬ್ಬರ ಜೀವಿತದಲ್ಲಿ ಏನಾಗ್ಬೇಕಾಗಿದೆ? ಸುವಾರ್ತೆಯನ್ನ ಹೊತ್ತು ಹೋಗುವಂತ ದೂತರಾಗ್ಬೇಕಾಗಿದೆ. ಅದು ನಿಮ್ಮ ಜವಾಬ್ದಾರಿ ತಾನೆ? ಅದೇನು ಧರ್ಮನ, ದಾನನ, ಹೊಗಳಿಸಿಕೊಳ್ಳುವಂತ ಕೆಲಸನ, ನಮ್ಮನೇ ನಾವು ಹೊಗಳ್ಕೊಳ್ಳುವಂತ ಕೆಲಸನ ಅದು? ಹಲ್ಲೆಲೂಯಾ. ಆ ದಿನ ಸುವಾರ್ತೆ ನಮ್ಮ ಕಿವಿಗಳಿಗೆ ಮುಟ್ಟದೆ ಹೋಗಿದರೆ ನಮ್ಮ ಪಾಪಗಳಲ್ಲೇ ನಾವಿರ್ತಾ ಇದ್ವಿ, ನಮ್ಮ ದ್ರೋಹಗಳಲ್ಲೇ ನಾವಿರ್ತಾ ಇದ್ವಿ. ಆ ಪಾಪಕ್ಕೆ ನಾವೇನು ದಂಡನೆಯನ್ನು ಅನುಭವಿಸ್ಬೇಕಾಗಿತ್ತೋ ಅದನ್ನ ಇನ್ನೂ ಅನುಭವಿಸ್ತಾ ನಮ್ಮ ಕುಟುಂಬಗಳು ಆ ಪಾಪದ ದಂಡನೆಯಲ್ಲಿ ಪ್ರತಿ ದಿನ ಪೀಡಿಸಬೇಕಾಗಿತ್ತು. ಆದ್ರೆ ಈ ದಿನ ನಾವು ಸಮಾಧಾನ ಸಂತೋಷವಾಗಿದ್ದೇವೆ ಎನ್ನುವುದಾದ್ರೆ ಆ ಸುವಾರ್ತೆ ಬಂದು ನಮ್ಮ ಜೀವಿತದಲ್ಲಿ ತಲುಪಿದ್ದೇ ಮುಖ್ಯವಾದ ಕಾರಣ. ಹಾಗಾದ್ರೆ ನನ್ನ ಜೀವಿತವನ್ನು ಸಮಾಧಾನಕ್ಕೆ ನಡೆಸಿದಂತ ದೇವರು ನಾನು ಇತರರ ಜೀವಿತಕ್ಕೆ ಏನಾಗ್ಬೇಕಾಗಿದ್ದೀನ? ಸಮಾಧಾನಕ್ಕೆ ನಡೆಸಬೇಕಾಗಿದೆ. ಹಲ್ಲೆಲೂಯಾ. ಅನೇಕ ವರ್ಷಗಳ ಹಿಂದೆ, ಅಂದ್ರೆ ಈಗ ಸುಮಾರು ಒಂದು 5-6 ವರ್ಷಗಳ ಹಿಂದೆ ಅನ್ಕೊಳ್ಳಿ, ಒಬ್ಬರ ಸಹೋದರಿ ತನ್ನ ಗಂಡನಿಗೆ ಗೊತ್ತಿಲ್ಲದ ಹಾಗೆ ನನ್ನನ್ನ ಅವ್ರ ಮನೆಗೆ ಪ್ರಾರ್ಥನೆಗೆ ಕರೆಸ್ಕೊಳ್ತಾ ಇದ್ರು. ಯಾಕೆಂದ್ರೆ ಅವ್ರ ಯಜಮಾನರಿಗೆ ಯೇಸು ಸ್ವಾಮಿ ಅಂದ್ರೆ ಇಷ್ಟ ಇರಲಿಲ್ಲ. ಅದ್ರ ನಿಮಿತ್ತವಾಗಿ ಅವ್ರ ಯಜಮಾನರು ಬರುವಂತ ಟೈಮ್ ಅವ್ರಿಗೆ ಗೊತ್ತಿರೋದ್ರಿಂದ ಇಷ್ಟು ಟೈಮ್ ಒಳಗಡೆ ಬಂದು ನೀವು ಪ್ರೇಯರ್ ಮುಗಿಸಿ ಹೋಗ್ಬಿಡ್ಬೇಕು ಅಂತ ಹೇಳ್ತಿದ್ರು. ನಾವು ಹಾಗೇನೆ ಸುಮಾರು 1-2 ವರ್ಷ ಅದೇ ತರ ಹೋಗಿ 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 ಬರ್ತಾ ಇದ್ವಿ. ಒಂದು ದಿನ ಸಹೋದರಿ ತನ್ನ ಮಗನ ವಿಷಯವಾಗಿ ಹೇಳ್ಕೊಳ್ತಾರೆ, ನನ್ನ ಮಗ ಈ ತರ ಅನೇಕ ಸಮಸ್ಯೆಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾನೆ ಅಂತ. ಅದಕ್ಕ ನನಗೆ ಒಂದೇ ಒಂದು ಪ್ರೇರೇಪಣೆ ಬಂದದ್ದು, ನಿನ್ನ ಕೈ ಕೆಲಸಗಳೇ ನಿನ್ನ ಮಗನನ್ನ ಈ ಸ್ಥಿತಿಗೆ ತಂದಿದ್ದು. ಅದು ಒಂದೇ ನನಗೆ ಬಂದಿದ್ದು, ಅದೊಂದನ್ನಷ್ಟನ್ನೇ ಹೇಳಿ ಪ್ರೇಯರ್ ಮಾಡಿ ನಾನು ಬಂದ್ಬಿಟ್ಟು. ಬಂದಾದ್ಮೇಲೆ ಅವ್ರು ಹೇಳಿದ್ದು ಒಂದೇ ಮಾತು, ಅವ್ರಿಗೇನು ಅರ್ಥ ಆಯ್ತೋ ನನಗೆ ಗೊತ್ತಿಲ್ಲ, ಅವರು ಬಾಯಿ ಬಿಟ್ಟು ಹೇಳಲಿಲ್ಲ. ದೇವ್ರು ಯಾಕೆ ಈ ಮಾತನ್ನು ಹೇಳ್ತಾ ಇದಾರೆ ಅದು ನನಗೂ ಸಹ ಗೊತ್ತಿಲ್ಲ. ಪ್ರಾರ್ಥನೆ ಮಾಡಿ ಬಂದ್ವಿ. ಪ್ರಾರ್ಥನೆ ಮಾಡಿ ಬಂದ್ಮೇಲೆ ಅವ್ರು ಹೇಳಿದ್ದು ಒಂದೇ ಮಾತು, ನನ್ಗೆ ಅರ್ಥ ಆಯ್ತು, ನನ್ಗೆ ಅರ್ಥ ಆಯ್ತು ಅಂತ 3 ಬಾರಿ ಹೇಳೋದು. ಸರಿ ಅಂತ ಹೇಳಿ, ಯಾಕೆಂದ್ರೆ ಹೊರಗಡೆಯಿಂದ ನೋಡ್ಲಿಕ್ಕೆ ಅದು ಸುಂದರವಾದಂತ ಸಹೋದರಿ, ಒಳ್ಳೆ ಮನಸ್ಸು, ಒಳ್ಳೆ ಉಪಚಾರದ ಮನಸ್ಸು, ಒಳ್ಳೆ ಕೊಡುವಂತ ಮನಸ್ಸು, ಆ ರೀತಿಯಾಗಿರೋಂತ ಮನಸ್ಸಿದ್ವಿ. ಅರ್ಥ ಆಯ್ತು ಅಂತಂದ್ರೆ ಸರಿ, ದೇವ್ರ ಸ್ತೋತ್ರ ಅಂತ ನಾವು ಬಂದ್ವಿ. ಬಂದಾದ್ಮೇಲೆ ಸುಮಾರು 1 ತಿಂಗಳ ನಂತರ ಮತ್ತೆ ನನಗೆ ಫೋನ್ ಮಾಡೋರು, ರಮ್ಯವರೇ ನಮ್ಮ ಮನೆಯವ್ರು ಇವತ್ತು ಸ್ವಲ್ಪ ಲೇಟ್ ಆಗುತ್ತೆ, ನೀವು ಮನೆಗೆ ಪ್ರಾರ್ಥನೆಗೆ ಬನ್ನಿ ಅಂತ ಹೇಳಿ. ಸರಿ ಆಯ್ತು, ಪ್ರಾರ್ಥನೆಗೆ ಹೋಗಿ. ಪ್ರಾರ್ಥನೆಗೆ ನಾನು ಒಬ್ಳೆ ಹೋಗಿದ್ದು. ಹೋಗಂತ ಸಮಯದಲ್ಲಿ ಅವಾಗ ಸಹೋದರಿ ಹೇಳಿದ್ರು, ದೇವರು ನಿಮ್ಮ ಮುಖಾಂತರ ತಿಳಿಸಿದ್ರಲ್ಲ, ಆ ಮಾತು ನನ್ನ ಮನಸ್ಸಿಗೆ ಬಹಳವಾಗಿ ನಾಟ್ತು, ನನ್ನ ಜೀವಿತವನ್ನ ನಾನು ಬದಲಾಯಿಸಿಕೊಂಡಿದ್ದೇನೆ, ಈಗ ನನ್ನ ಮಗನ ಪರಿಸ್ಥಿತಿ ಸಹಿತವಾಗಿ ಸುಧಾರಣೆ ಆಗ್ತಾ ಇದೆ ಅಂತ ನಮ್ಗೆ ಫೋನ್ ಬಂದಿದೆ ಅಂತ. ಏನದು ಸಮಸ್ಯೆ ಅನ್ನೋದಾದ್ರೆ, ಅದು ನಾ ಸೇವೆಯಲ್ಲಿ ಕೆಲವೊಂದು ಸಮಸ್ಯೆಗಳನ್ನ ಕೇಳುವಾಗ ಹೀಗೂ ಇರುತ್ತೆ ಅಂತ ನಮಗೆ ಗಾಬರಿನೇ ಆಗುತ್ತೆ. ಅವ್ರ ಮದುವೆಯಾದ ದಿನದಲ್ಲಿ ಆಕೆ ಮದ್ಯಪಾನವನ್ನ ಮಾಡದೇ ಇರೋಂತ ಸ್ತ್ರೀ, ಆದ್ರೆ ಮದುವೆಯಾದ ಹೊಸದರಲ್ಲಿ ಆತನ ಗಂಡ, ಆಕೆಯ ಗಂಡ ಪ್ರತಿ ದಿನ ತನ್ನ ಜೊತೆಯಲ್ಲಿ ಕುಳಿತು ಕುಡಿಬೇಕು ಅಂತ ಆಕೆಯನ್ನ ಒತ್ತಾಯ ಪಡಿಸಿ 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 ಆಕೆಗೆ ಮದ್ಯಪಾನದ ಹುಚ್ಚನ್ನ ಉಂಟು ಮಾಡಿಬಿಟ್ಟಿದ್ರು. ಈಗ ಪ್ರತಿ ದಿನ ಗಂಡ ಹೆಂಡತಿ ಏನ್ ಮಾಡ್ಬೇಕು, ದಿನ ಕುಡಿದು 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 ಏನಾಗಿದೆ, ಅದು ಅಭ್ಯಾಸ ಆಗೋದು. ಅಭ್ಯಾಸ ಆಗಿರೋಂಥ ಸಮಯದಲ್ಲಿ ಗಂಡನಿಗೂ ಹೆಂಡತಿಗೂ ಏಜ್ ತುಂಬಾ ಡಿಫ್ರೆನ್ಸ್, ಅವ್ರು ಆಗ್ಲೇ ಸ್ವಲ್ಪ ತಾತಪ್ಪನ ತರ ಕಾಣಿಸಂತವ್ರು.
ಇವ್ರೇನ್ ಮಾಡಿದಾರೆ, ನನ್ನ ಗಂಡ ಸತ್ ಹೋಗ್ಬಿಟ್ರೆ ನನಗೆ ಕುಡಿಯುವುದಕ್ಕೆ ತಂದು ಕೊಡೋರು ಯಾರು ಅಂತ ಹೇಳಿ ಪ್ರತಿ ದಿನ ಗಂಡ ಹೊತ್ಕೊಂಡು ಬರೋಂತ ಬಾಟ್ಲುಗಳನ್ನೆಲ್ಲ ನೀವು ನಂಬ್ತಿರ ಬಿಡ್ತಿರೋ, ತುಂಬಿದ್ರೆ ಒಂದ್ ಎರಡು ಮೂರು ಚೀಲ ಆಗೋದೇನು. ಎಲ್ಲ ರೇಷನ್ ಬಾಕ್ಸ್ಗಳಲ್ಲಿ, ಕಾಳು ಬಾಕ್ಸ್ಗಳಲ್ಲಿ ಇಷ್ಟು ದಪ್ಪ ಇಷ್ಟು ಚಿಕ್ಕದಿಂದ ಹಿಡಿದು ಇಷ್ಟು ದೊಡ್ಡ ಬಾಟಲ್ ವರೆಗೂ ಅವರ ರೇಷನ್ ಚೀಲಗಳಲ್ಲೆಲ್ಲ ತುಂಬಿಸಿ 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 ಇಟ್ಟಿದ್ದಾರೆ. ಯಾಕೆ? ನನ್ನ ಗಂಡ ತೀರೋದ್ರೆ ನನಗೆ ಕುಡಿಯೋಕ್ಕೆ ತಂದು ಕೊಡೋರು ಯಾರಿಲ್ಲ. ಆದರೆ ಹೊರಗಡೆ ಪ್ರಪಂಚಕ್ಕೆ ಇವರು ಈ ರೀತಿ ಅಂತ ಗೊತ್ತೇ ಇಲ್ಲ. ಹಲ್ಲೆಲೂಯಾ. ಆಗ ಅವ್ರು ಹೇಳಿದ್ದು, ನೀವು ದೇವರು ನಿಮ್ಮ ಮುಖಾಂತರವಾಗಿ ಮಾತನಾಡಿದ ನಿಮಿತ್ತ ನನಗೆ ಇದನ್ನು ಬಿಡಿಸೋಕ್ಕೆ ನನ್ನ ಅಕ್ಕ ತಂಗಿರು ನನ್ನ ಕುಟುಂಬದವರು ಎಷ್ಟೋ ಪ್ರಯತ್ನ ಮಾಡಿದ್ದಾರೆ, ಆದರೆ ಈ ಅಭ್ಯಾಸ ನನ್ನ ಗಂಡನೇ ನನಗೆ ಕಲಿಸಿದ ನಿಮಿತ್ತವಾಗಿ ನನ್ನ ಮಕ್ಕಳಿಂದಲೂ ಸಹಿತವಾಗಿ ಇದನ್ನು ನನಗೆ ಬಿಡೋಕ್ಕಾಗಲಿಲ್ಲ. ಆದರೆ ದೇವರು ಆ ದಿನ ನಿಮ್ಮ ಮುಖಾಂತರ ಮಾತನಾಡಿದ ನಿಮಿತ್ತ ಆ ದಿನನೇ ನಾನು ಎಲ್ಲವನ್ನ ತೆಗೆದು ನಾನು ಆಚೆ ತಗೊಂಡೋಗಿ ಹೊಡೆದು ಅದನ್ನು ಯಾರಿಗೂ ಗೊತ್ತಾಗದಿರೋ ಸ್ಥಳದಲ್ಲಿ ಬಿಸಾಕಿ ಬಂದೆ ಅಂತ ಆ ಚೀಲಗಳನ್ನೆಲ್ಲ ತೋರಿಸ್ತಾ ಇದ್ರು. ಹಾಲೆಲೂಯಾ. ಹಾಗಾದರೆ ಒಂದು ಕುಟುಂಬ ಆ ಮದ್ಯಪಾನದ ಹುಚ್ಚಿಂದ ಹೊರ ಬಂತ, ಅದು ಯಾರು ಮಾಡುವಂಥ ಕೆಲಸ? ನಾವು ಮಾಡೋಂಥ ಕೆಲಸ ಅಲ್ಲ, ದೇವರು ಮಾಡುವಂಥ ಕೆಲಸ. ಹಾಲೆಲೂಯಾ. ಹಾಗಾದರೆ ನೀವು ದೇವರ ಆಯುಧಗಳಾಗಿ ನಿಲ್ಲುವುದಾದರೆ ನಿಮ್ಮ ಮುಖಾಂತರವಾಗಿ ಅನೇಕ ಕುಟುಂಬದ ಒಂದು ದುರ್ಮರಣವನ್ನು ದೇವರು ಏನು ಮಾಡ್ತಾರೆ? ತಪ್ಪಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮನ್ನ ರಕ್ಷಣೆಗೆ ಕರೆದಿರುವುದು ನಿಮ್ಮ ಕುಟುಂಬದವ್ರನ್ನ ರಕ್ಷಣೆಗೆ ತರಬೇಕು, ನಿಮ್ಮ ಸಂಬಂಧಿಕರನ್ನ ರಕ್ಷಣೆಗೆ ತರಬೇಕು, ನಿಮಗೆ ಗೊತ್ತಾಗುವಂತ ಪ್ರತಿಯೊಬ್ಬರನ್ನ ರಕ್ಷಣೆಗೆ ತರಬೇಕು ಅನ್ನುವಂಥದ್ದೇ. ಯಾಕೆಂದ್ರೆ ನಿಮ್ಮನ್ನ ದೇವರು ಎಲ್ಲಿಂದ ತಪ್ಪಿಸಿದರೆ? ಬೆಂಕಿಯ ಬಾಯೊಳಗಿಂದ ತಪ್ಪಿಸಿದ್ದಾರೆ. ಹಾಲೆಲೂಯಾ. ಒಂದು ಸಣ್ಣ ಪುಟ್ಟ ಗಾಯಗಳು ನಮ್ಗಾದ್ರೆ ಎಷ್ಟು ಉರಿತಾ ಇರುತ್ತೆ, ಆದ್ರೆ ನಿರಂತರವಾದ ಅಗ್ನಿಯ ನರಕ, ನಿತ್ಯ ನರಕ, ಅದರಲ್ಲಿ ಅಲ್ಲು ಕಡಿಯೋಣವು ಕಟಕಟನೆ ಇರ್ತವೆ ಅಂತ ದೇವ್ರ ವಾಕ್ಯ ಹೇಳುತ್ತೆ. ಅಲ್ಲಿ ಹುಳುಗಳು ಸಾಯುವುದೇ ಇಲ್ಲ ಅಂತ ದೇವ್ರ ವಾಕ್ಯ ಹೇಳುತ್ತೆ. ಅಂಥ ನರಕದಿಂದ ದೇವರು ನಮ್ಮನ್ನ ತಪ್ಪಿಸಿದ್ದಾರೆ ಅನ್ನೋದಾದ್ರೆ ನಾವು ಇನ್ನೊಬ್ಬರನ್ನ ನರಕದಿಂದ ತಪ್ಪಿಸುವ ಹಂಗಿನಲ್ಲಿ ಇದ್ದೇವೆ. ಹಾಲೆಲೂಯಾ. ಈ ಸಭೆಗೆ ಬರೋಂತ ಸಮಯದಲ್ಲಿ ನಾವೇನ್ ಮಾಡ್ತೇವೆ? ಕಾಣಿಕೆಯನ್ನು ಹಾಕ್ತೇವೆ, ದಶಮ ಭಾಗವನ್ನು ಬಿತ್ತೇವೆ, ಅರಿಕೆ ಒತ್ತಿದ್ರೆ ಸಲ್ಲಿಸ್ತೇವೆ. ಇದು ಈ ಲೋಕದ ಸೇವೆ ಕಾರ್ಯಗಳಿಗೆ ಮುಕ್ತಾಯ ಆಯಿತು. ಆದರೆ ಪರಲೋಕದಲ್ಲಿ ನಾವು ಹೋಗುವಾಗ ಕ್ರಿಸ್ತನ ಮುಂದೆ ನಾವು ಒಂದು ಕಾಣಿಕೆಯನ್ನು ಹೊತ್ಕೊಂಡು ಹೋಗ್ಬೇಕಾಗಿದೆ. ಅದೇ ಆತ್ಮಗಳ ಆದಾಯದ ಕಾಣಿಕೆ. ಹಾಗಾದ್ರೆ ಇದುವರೆಗೂ ನೀವು ಎಷ್ಟು ಆತ್ಮಗಳಿಗೆ ಸುವಾರ್ತೆನ ಸಾರಿ ಆತ್ಮಗಳನ್ನು ಆದಾಯ ಮಾಡಿದ್ದೀರಿ? ದೇವ್ರು ನಿಮಗೆ ಕಾಲಾವಕಾಶಗಳು ಕೊಟ್ಟಿಲ್ವಾ? ಜನಗಳನ್ನ ಕೊಟ್ಟಿಲ್ವಾ? ನಿಮ್ಗೆ ಮಾತನಾಡ್ಲಿಕ್ಕೆ ಬರಲ್ವಾ? ನಿಮ್ ಬರುವಂತ ಮಾತಿನಲ್ಲೇ ನೀವು ಮಾತಾಡಿದ್ರೆ ಅದರಲ್ಲಿ ದೇವ್ರು ತನ್ನ ಕಾರ್ಯವನ್ನ ಮಾಡ್ತಾರೆ. ನೀವು ಅನ್ಕೊಂಡಿರ್ಬೋದು ತುಂಬಾ ಚೆನ್ನಾಗಿ ಮಾತಾಡಿದ್ರೆ ಆತ್ಮಗಳ ಆದಾಯವಾಗ್ತವೆ ಅಂತ. ಅದೇನಿಲ್ಲ, ದೇವರು ನಿಮ್ಮ ಮಾತಿನ ನಡುವೆ ಸಂಚಾರ ಮಾಡಿದ್ರೆ ಮಾತ್ರವೇ ಆತ್ಮಗಳ ಆದಾಯವಾಗ್ಲಿಕ್ಕೆ ಸಾಧ್ಯ. ಹಾಲೆಲೂಯಾ. ಅದರಿಂದ ದೇವ್ರು ಹೇಳ್ತಾ ಇದ್ರೆ, ನಾನು ನಿಮ್ಮನ್ನ ಸಂಧಿಸ್ಲಿಕ್ಕೆ ಬರ್ತಾ ಇದ್ದೇನೆ, ನಿಮ್ಮ ಕೈಯಲ್ಲಿ ಏನಿದೆ ಏನಿದೆ ನಿಮ್ಮನ್ನೇ ನೀವು ಪರೀಕ್ಷೆ ಮಾಡ್ಕೊಳ್ಳಿ. ಮೊಣಕಾಲಾಕಿ ಕರ್ತ ಮಹಾಪರಿಶುದ್ಧನಾದಂತಹ ಪರಲೋಕದಲ್ಲಿರುವ ನನ್ನ ತಂದೆಯಾದ ದೇವರೇ, ಆ ಸುವಾರ್ತೆ ಅನ್ನುವಂಥ ಸೌಭಾಗ್ಯ ನಮ್ಮ ಜೀವಿತದಲ್ಲಿ ಬಾರದೇ ಹೋಗಿದ್ದಾರೆ ರಾಜ. ನಾವು ಸಹ ಅನ್ಯರ ಹಾಗೆ ನರಕಕ್ಕೆ ಪಾತ್ರರಾಗಿ ನಮ್ಮ ಪಾಪಗಳಲ್ಲೇ, ಶಾಪದ ಕಟ್ಟುಗಳಲ್ಲೇ, ನಮ್ಮ ಅಪರಾಧದ ನಿಮಿತ್ತ ದಂಡನೆಗಳನ್ನು ನಾವು ಅನುಭವಿಸಬೇಕಾಗಿತ್ತಲ್ಲ ರಾಜ. ಇಗೋ ರಾಜನಾಗಿ ಕರೆಯುವುದಕ್ಕೆ ಬಂದಂಥ ವ್ಯಕ್ತಿ, ರಾಜನಾದಂಥ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ, ಒಬ್ಬ ಪ್ರವಾದಿಗಳನ್ನು ಸಂಧಿಸಬೇಕಾದರೆ ಅವರು ಚಿಂತಿಸುತ್ತಿದ್ದರು ರಾಜ, ನಾವು ಬರೀ ಕೈಯಲ್ಲಿ ಹೋಗಿ ಪ್ರವಾದಿಯನ್ನು ಭೇಟಿ ಹಾಕುವುದು ಹೇಗೆ ಎಂದು ಸ್ಮಾರಿ. ಆದರೆ ನಿನ್ನನ್ನು ನಾವು ಸಂಧಿಸಲು ಸಿದ್ಧರಾಗುತ್ತಿರುವಾಗ, ನೀನು ನಮ್ಮನ್ನು ಸಂಧಿಸಲು ಕರ್ತೇನೆ ನೀನು ಸಿದ್ಧನಾಗುತ್ತಾ ಇರುವಾಗ, ಕಾಣಿಕೆಯಿಲ್ಲದೆ ನನ್ನ ಸನ್ನಿಧಾನದಲ್ಲಿ ಯಾರೂ ಕಾಣಿಸಿಕೊಳ್ಳಬಾರ್ದೆಂದು ನೀನು ಎಚ್ಚರಿಸಿರುವಾಗ, ನಾವಾದರೂ ಕರ್ತನೆ ಈ ಲೋಕದ ಹಣ ಆಸ್ತಿ ದವಸ ಧಾನ್ಯಗಳಲ್ಲಿ ನಿನ್ನನ್ನು ಸನ್ಮಾನಿಸುವುದರಲ್ಲೇ ತೊಡಗಿದ್ದೇವೆ ಹೊರತು ಕರ್ತನಾದಂಥ ದೇವರೇ ಪರಲೋಕಕ್ಕೂ ಒಯ್ಯಲ್ಪಡುವಂಥ ಶ್ರೇಷ್ಠವಾದ ಆತ್ಮಗಳ ಕಾಣಿಕೆಯ ಬಗ್ಗೆ ನಾವು ಚಿಂತೆ ಮಾಡದೆ ಕರ್ತನೆ, ಆ ಸುವಾರ್ತೆ ಭಾರವಿಲ್ಲದೆ ಕರ್ತನೆಪ್ಪ, ಆತ್ಮೀಕ ಸೋಮಾರಿಗಳಾಗಿ ಕರ್ತನೆಪ್ಪ, ಫಲವಿಲ್ಲದಂಥ ಅಂಜೂರದ ಮರಗಳಾಗಿ, ರುಚಿ ಕೊಡದಂಥ ಉಪ್ಪುಗಳಾಗಿ ನಾವು ನಿಂತಿದ್ದೇವಲ್ಲ ಸ್ವಾಮಿ. ಕರ್ತನಾದಂಥ ದೇವರೇ ಹೇಗೋ ಸ್ವಾಮಿ ಕರ್ತನೆ, ನೀನು ಪ್ರತಿಯೊಬ್ಬರು ಪಡುವಂಥ ಪ್ರಯಾಸಕ್ಕೆ ತಕ್ಕ ಪ್ರತಿಫಲವನ್ನು ಕೊಡುವಂಥ ದೇವರು, ಜೀವದ ಕಿರೀಟವನ್ನು
ತೊಡಿಸುವಂತ ಕರ್ತನು ನೀನಾಗಿದೆಯಲ್ಲಪ್ಪ. ಹೇಗೋ ಕರ್ತನೆ ಐದು ತಲಾಂತನ ಹೊಂದಿದಂಥವನು ಹೇಗೆ ಇನ್ನೂ ಐದು ಕರ್ತನೆಯಪ್ಪ ಸಂಪಾದಿಸಿಕೊಂಡವನ ರಾಜ, ಹಾಗೆ ಕರ್ತನೆಯಪ್ಪ ನಮಗೆ ಕೊಡಲ್ಪಟ್ಟಂತ ಆತ್ಮಗಳ ಆದಾಯವನ್ನು ಕರ್ತನೆ ನಾವು ಮಾಡಿ ಕರ್ತನೆ ಇನ್ನೂ ಅತ್ಯಧಿಕವಾದ ಆತ್ಮಗಳನ್ನು ಆದಾಯ ಮಾಡುವಾಗ ಹೇಗೋ ನಂಬಿಗಸ್ತನಾದ ಒಳ್ಳೆ ಹಾಳು ದಣಿಯ ಸೌಭಾಗ್ಯದಲ್ಲಿ ಸೇರುವ ಎಂದು ಕರ್ತನೆ ಪರಲೋಕದಲ್ಲಿ ನೀನು ನಮ್ಮನ್ನು ಹೊಗಳುವ ಕರ್ತನಾಗಿದೆಯಲ್ಲ ಕರ್ತನಾದಂತ ದೇವರೇ. ಇದುವರೆಗೂ ಕರ್ತನೆ ಅಪ್ಪ ಸೋಮಾರಿಗಳಾಗಿ ಸ್ವಾರ್ಥಿಗಳಾಗಿ ಜೀವಿಸಿದ್ದು ಸಾಕು ಸ್ವಾಮಿ. ಆತ್ಮಗಳನ್ನು ಆದಾಯ ಮಾಡುವ ಕಡೆಗೆ ಕರ್ತನೆ ಕ್ರಿಸ್ತನ ಪ್ರೀತಿಯನ್ನ ಸಾರುವುದರ ಕಡೆ ಹೇಗೋ ನಾನು ಸುಖವಾಗಿದ್ದೇನೆ ಯಾರ ಸಹವಾಸವೂ ಬೇಡ ಎಂದು ಹೇಳಿಕೊಳ್ಳುವಂತ ಆ ದುಷ್ಟ ಮನಸ್ಸು ಅದು ಸೈತಾನನ ಮನಸ್ಸು ಸ್ವಾಮಿ. ಅದು ಕರ್ತನೆಪ್ಪ ನೀನು ಗದರಿಸುವ ದುರ್ಬುದ್ಧಿಯಾಗಿದೆಯಲ್ಲ ಸ್ವಾಮಿ. ಅಂತ ದುರ್ಬುದ್ಧಿ ಕರ್ತನೆಪ್ಪ ಈ ಸಭೆಯಲ್ಲಿ ಯಾರಲ್ಲೂ ಪ್ರವೇಶ ಮಾಡದೆ ಕರ್ತನೆಪ್ಪ ಹೇಗೋ ನೀನು ಸ್ವಸುಖವನ್ನ ನೋಡಿಕೊಳ್ಳದೆ ರಾಜ ನಮ್ಮ ಸುಖಕ್ಕಾಗಿ ಕಲ್ವಾರಿಯ ಮೇಲೆ ಆ ಕ್ರೂರವಾದ ಹಿಂಸೆಯ ಮರಣವನ್ನು ಅನುಭವಿಸಿದೆಯಲ್ಲ ರಾಜ. ಎಷ್ಟೋ ಜನರ ಮರಣವನ್ನ ನೆನಪು ಮಾಡಿಕೊಳ್ಳದೆ ಕರ್ತನೆ ಲೋಕದ ವೇಷವನ್ನು ತೊಟ್ಟು ಲೋಕಕ್ಕಾಗಿ ಆತುರದು ಜೀವಿಸುವಂತ ಬೆಂಕಿ ಮುಂದೆ ನಾಶವಾಗಲು ಓಡಿ ಹೋಗುವ ಹುಳುಗಳ ಹಾಗೆ ನಿಂತಿದ್ದಾರಪ್ಪ ಕರ್ತನಾದಂತ ದೇವರೇ. ಇವರೆಲ್ಲರೂ ನಿನ್ನ ರಾಯಭಾರಿಗಳು ಸ್ವಾಮಿ, ನೀವು ನನ್ನ ಸಾಕ್ಷಿಗಳು ಎಂದು ಹೇಳಿದೀರಪ್ಪ. ಸಾಕ್ಷಿಗಳಾಗಿರತಕ್ಕವರು ಸ್ವಾಮಿ, ಲೋಕದಲ್ಲೂ ನಿನ್ನ ಸಾಕ್ಷಿಗಳಾಗಿದ್ದು ಆತ್ಮಗಳನ್ನ ಆದಾಯ ಮಾಡಬೇಕೆ ಹೊರತು ಅಪ್ಪ ನೀನು ಕೊಟ್ಟ ರಕ್ಷಣೆಯನ್ನು ಕಳೆದುಕೊಂಡು ಕರ್ತನೆ ನರಕಕ್ಕೆ ಪಾತ್ರರಾಗಿ ಹೋಗುವುದಲ್ಲದೆ ಇತರರನ್ನ ನರಕಕ್ಕೆ ಹೊಯ್ಯುವಂತವರಾಗಿ ನಿಲ್ಲಬಾರದು ಕರ್ತನೆ. ಕರ್ತನೆ ನೀನು ತಾನೇ ಪ್ರತಿಯೊಬ್ಬರ ಬುದ್ಧಿಯನ್ನಪ್ಪ ನೀನು ತಾನೇ ಈ ಕ್ಷಣವೇ ನಿನ್ನ ರಕ್ತದಿಂದ ತೊಳೆ ಸ್ವಾಮಿ. ಪ್ರತಿಯೊಬ್ಬರ ಹೃದಯವನ್ನಪ್ಪ ನಿನ್ನ ರಕ್ತದಿಂದ ತೊಳೆ ಸ್ವಾಮಿ. ಪ್ರತಿಯೊಬ್ಬರ ಆಲೋಚನೆಗಳನ್ನ ನಿನ್ನ ರಕ್ತದಿಂದ ತೊಳೆ ಸ್ವಾಮಿ. ಓ ದೇವರೇ ಬೆಂಕಿಯಾಗಿ ಇಳಿಯಲಯ್ಯ ಅಗ್ನಿಯಾಗಿ ಸುರಿಯಪ್ಪ ಎಂದು ನಾವು ಬೇಡಿಕೊಂಡ ಹಾಗೆ ದೇವರೇ. ಓ ದೇವರೇ ಅದು ಹಾಡುವುದಕ್ಕಾಗಿಲ್ಲ ಆರಾಧಿಸುವುದಕ್ಕಾಗಲ್ಲ ರಾಜ. ಹೇಗೋ ಪ್ರತಿನಿತ್ಯವೂ ಕರ್ತನೆಪ್ಪ ನಿನ್ನ ಮಗನನ್ನು ನಮ್ಮ ಆತ್ಮದಲ್ಲಿ ಆರಾಧಿಸುವುದರ ಜೊತೆಗೆ ಆತ್ಮಗಳನ್ನು ಆದಾಯ ಮಾಡುವುದಕ್ಕಾಗಿ ಪವಿತ್ರಾತ್ಮನ ಬಲವನ್ನ ಪವಿತ್ರಾತ್ಮನ ಅಗ್ನಿಯನ್ನು ನಮ್ಮ ಮೇಲೆ ಸುರಿಸುವಾತನಾಗಿದೆಯಲ್ಲ. ಓ ದೇವರೇ ಸೈತಾನನ ಮೇಲೆ ಕರ್ತನೆಪ್ಪ ನಾವು ಜಯವನ್ನು ಹೊಂದುತ್ತ ಕರ್ತನೆಪ್ಪ ಹೇಗೋ ಆತನು ಕಟ್ಟಲ್ಪಟ್ಟಂತ ಆತ್ಮಗಳನ್ನು ಸ್ವಾಧೀನಪಡಿಸಿಕೊಳ್ಳುವುದಕ್ಕಾಗಿ ನಮ್ಮನ್ನು ನಿನ್ನ ರಾಯಭಾರಿಯಾಗಿ ಕಳಿಸ್ಲಿಕ್ಕಿದೆಯಲ್ಲ. ಓ ದೇವರೇ ನೀನು ತಾನೇ ಆ ದಿನ ಯೆಶಾಯನು ನಿನ್ನ ದರ್ಶನವನ್ನು ಹೊಂದಿಕೊಂಡಾಗ ಯಾರನ್ನು ಕಳಿಸಲಿ ನಮ್ಮ ಸೇವೆಗೆ ಎಂದು ಹೇಳುವಾಗ ಹೇಗೋ ನಾನು ಹೋಗುತ್ತೇನೆ ನನ್ನನ್ನು ಕಳಿಸು ಎಂದು ಹೇಳಿದನಲ್ಲ ಸ್ವಾಮಿ. ಅಂತ ದಾಹ ಈ ಸಭೆ ಮಕ್ಕಳಿಗೆ ಉಂಟಾಗಲೇ ಕರ್ತನೆ. ಆತ್ಮಗಳನ್ನು ಆದಾಯ ಮಾಡುವಂತ ಮನಸ್ಸು ಉಂಟಾಗಲೇ ಕರ್ತನೆ. ಇತರರ ಜೀವಿತದಲ್ಲಿ ಕರ್ತನೆಪ್ಪ ನೀನು ಕಾರ್ಯ ಮಾಡಿ ಇವರ ಕುಟುಂಬಗಳಿಗೆ ಇವರ ಬಳಿಗೆ ನಿನ್ನ ಸುವಾರ್ಥಿಕರನ್ನು ತಲುಪಿಸಿದ ಹಾಗೆ ದೇವರೇ. ಇವರು ಇನ್ನೊಬ್ಬರ ಜೀವಿತದಲ್ಲಿ ಸುವಾರ್ಥಿಕರಾಗಿ ಹೋಗಿ ಆತ್ಮಗಳನ್ನು ಆದಾಯ ಮಾಡುವಂತ ಮನಸ್ಸು ಯೇಸುವಿನ ನಾಮದಲ್ಲಿ ಉಂಟಾಗಲೇ ಕರ್ತನೆ. ಅಡ್ಡಿಪಡಿಸುವಂತ ಎಲ್ಲ ಸೈತಾನನ ಕ್ರಿಯೆಗಳು ಮುರಿಯಲ್ಪಡಲಿ ಕರ್ತನೆ. ಆತನು ಬಳದಿರುವಂತ ಅಂಟು ಯೇಸುವಿನ ರಕ್ತದಲ್ಲಿ ಬಿದ್ದು ಹೋಗಲಿ ಕರ್ತನೆ. ಓ ದೇವರಪ್ಪ ನೀನೆದ್ದು ಸ್ವಾಮಿ ಈ ಮಕ್ಕಳ ಮುಂಭಾಗದಲ್ಲಿ ಹೊರಡುವಾಗ ರಾಜ ಇವರು ನಿನ್ನನ್ನು ಹಿಂಬಾಲಿಸಲಿ ಕರ್ತನೆ. ನಿನಗೆ ಸ್ತೋತ್ರ. ಕಡೆಯ ಕಾಲ ಸಮೀಪವಾಗಿರುವಾಗಲೂ ಕರ್ತನೆ ನರಕಕ್ಕೆ ಹೋಗುವಂತ ಜನರು ಕರ್ತನೆ ರಾಶಿ ರಾಶಿಯಾಗಿ ಪಾತಾಳು ಅಗಲವಾಗಿ ಬಾಯಿ ತೆರೆದು ಸೆಳೆದು ನುಂಗುತ್ತಾ ಇರುವಾಗಲೂ ರಾಜ ಕರ್ತನೆ ನಿನ್ನ ಬಳಿಗೆ ತಿರುಗುವರ ಸಂಖ್ಯೆ ಅದು ಬಹು ಕಡಿಮೆಯಾಗಿದೆಯಲ್ಲಪ್ಪ ಕರ್ತನೆ. ಒಬ್ಬೊಬ್ಬರ ಜೀವಿತದಲ್ಲೂ ನೀನು ಕಾರ್ಯವನ್ನು ಮಾಡು, ವೈರಾಗ್ಯವನ್ನು ಹುಟ್ಟು ಮಾಡು. ಮಹಿಮೆ ಯೇಸುವಿನ ನಾಮದಲ್ಲಿ.